ಕೇಳಿದ್ದು, ನೀನು ಬಡವನ ಶ್ರೀಮಂತನ ಅಂತ. ತಕ್ಕಂತ ಬಂತು, ನಾ ಶೆಟ್ಟಿ ಅಂದೆ. ಹಾಳೆ ಸೌದ ಮೇಲೆ ನೆಕ್ಸ್ಟ್ ನಮ್ಮ ಸಿಡ್ಡಿ ಸಗಕ್ಕೆ ಶುರು ಆಗಿತ್ತು. ಹಿಂದ್ಗಡೆ ಹಂಡ್ ಹತ್ರ ಕನ್ನಡಕ ಹತ್ರ ಇರೋದು ಎರಡು ಕಡೆ. ಒಂದು ಸುಲಭದಲ್ಲಿ ಆಗಿದ್ದಂದ್ರೆ ನನ್ನ ಹೆಂಡತಿ ಸಿಕ್ಕಿದ್ದು ನನ್ನ ಮಗ ಎಲ್ಲ ಸ್ಟ್ರಗಲ್ ಅಲ್ಲಿ ಜೀವನದಲ್ಲಿ. ನಾನು ಕ್ಲ್ಯಾಬ್ ಬಾಯ್, ಯಾರೋ ಫ್ರೇಮಲ್ಲಿ ಯಾರೋ ಬಂದರು, ನನಗೊಂದು ತಲೆ ಮೇಲೆ ಹುಡುಗರು. ಈ ಆರು ವರ್ಷ ಒಂದು ಆರು ಏಳು ಸಿನಿಮಾಗೆ ಹೀರೋ ಸೆಲೆಕ್ಟ್ ಆಗ್ತದೆ. ಎಲ್ಲ ಐದು ಹತ್ತು ದಿವಸ ಇದೆ, ಐದು ದಿವಸ ಇದೆ, ಕ್ಯಾನ್ಸಲ್ ಆಗಿದೆ. ಒಂದು ಹೋಟೆಲ್ ಶುರು ಮಾಡ್ತೀನಿ. ಮೂರೇ ತಿಂಗಳಲ್ಲಿ ಆರು ವರ್ಷ ಏನು ದುಡ್ಡಿದ್ದೆ, ಆ ದುಡ್ಡು ಜೊತೆಗೆ ಇನ್ನೊಂದು 25 ಲಕ್ಷ ಸಾಲ. ಒಂದು ಫೇಲ್ಯೂರ್ ಆದ ತಕ್ಷಣ ಲೋಕ ಮುಳುಗಿ ಹೋಯ್ತು ಅಂತ ಅಂದ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಟೈಮ್ ಎಲ್ಲದಕ್ಕೂ ಆನ್ಸರ್ ಮಾಡುತ್ತೆ. ಏನು ಬೇಕಾದ ಕೆಲಸ ಮಾಡಿ, ನ್ಯಾಯವಾಗಿರಲಿ ಅಷ್ಟೇ, ಅದು ನಿಮ್ಮನ್ನು ಎಲ್ಲಾದರೂ ಒಂದು ಕಡೆ ತೊಗೊಂಡೋಗುತ್ತೆ. ನನ್ನ ಜರ್ನಿ ನಿಮ್ಮ ಮುಂದೆ. ಕ್ರಿಸ್ತಶಕ 1983 July 7 ಬೆಳಿಗ್ಗೆ 7 ಗಂಟೆಗೆ ರತ್ನಾವತಿ ಬಿ ಶೆಟ್ಟಿ ಭಾಸ್ಕರ್ ಶೆಟ್ಟಿಯ ಮಗನಾಗಿ ನನ್ನ ಜನ್ಮವಾಗುತ್ತೆ. ನನ್ನ ಹೆಸರು ಪ್ರಶಾಂತ್ ಶೆಟ್ಟಿ. ಕೆರಾಡಿ ಅನ್ನುವಂಥ ಒಂದು ಊರು ಕೊಡಚಾದ್ರಿಯ ಬೆಟ್ಟದ ಪಕ್ಕದಲ್ಲೇ ಬರುವಂಥದ್ದು, ಕುಂದಾಪುರ ತಾಲೂಕು. ಇಲ್ಲಿ ನಾನು ಹುಟ್ಟುತ್ತೀನಿ. ನನ್ನ ಬಾಲ್ಯ ತುಂಬ ತರಲೆ ತಲೆಹರಟೆಗಳನ್ನ ಮಾಡಿಕೊಂಡು ಬೆಳೆದಂಥವ್ ನಾನು. ಯಾಕಂದರೆ ನಮ್ಮ ತಂದೆ ತಾಯಿಗೆ ನಾನು ಮೂರನೇ ಮಗ. ನನ್ನ ತಂದೆ ಊರಲ್ಲಿ ಇರ್ತಾ ಇರಲಿಲ್ಲ, ಅವರು ಬೆಂಗಳೂರಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ರು. ಇವತ್ತು ಕೂಡ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ. ಸೊ ನಾವು, ನನ್ನ ಅಮ್ಮ, ನಾನು, ನನ್ನ ಅಣ್ಣ ಮತ್ತು ನನ್ನ ಅಕ್ಕ, ನಾವು ಕೆರಾಡಿಯಲ್ಲೇ ಇರ್ತಾ ಇದ್ವಿ. ಇಲ್ಲಿ ನನಗೆ ಒಬ್ಬರ ಅಮ್ಮ ಅಲ್ಲ, ಇಬ್ಬರ ಅಮ್ಮ ಆಗ್ತಾರೆ. ಒಂದು ನನ್ನ ಹೆತ್ತ ತಾಯಿ, ಇನ್ನೊಂದು ನನ್ನ ಅಕ್ಕ. ಯಾಕಂದರೆ ನನ್ನ ಸಾಕಿ ಬೆಳೆಸಿದ್ದೆಲ್ಲ ನನ್ನ ಅಕ್ಕ. ಸೆಕೆಂಡ್ ಪಿ ಯು ಸಿವರೆಗೂ ಅಕ್ಕ ಹೊಡಿತಾ ಇದ್ಲು ನನಗೆ. ಸೊ ಹಾಗಾಗಿ ಅದು ಚಿಕ್ಕ ವಯಸ್ಸಿಂದನೇ ಅದೊಂದು ಹೊಡೆತ ತಿನ್ನೋದು ಕಾರ್ಯಕ್ರಮ ಇತ್ತು ನಮ್ಮ ಜೀವನದಲ್ಲಿ. ಊರಲ್ಲಿ ಒಂದು ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಫೈನಾನ್ಷಿಯಲಿ ಏನೂ ಇಲ್ಲ, ಆಸ್ತಿ ಇದೆ ಓಕೆ, ಬಟ್ ಅದರಲ್ಲಿ ಬೆಳೆಯೋ ಕೃಷಿ ನಮ್ಮ ಊಟಕ್ಕಾಗೋಷ್ಟು ಅಷ್ಟೇ ಬಿಟ್ಟರೆ ನಾವು ಹೊರಗಡೆ ಮಾರೋ ಲೆವೆಲ್ಗೆ ಅಥವಾ ಅದರಿಂದ ಏನೋ ಒಂದು ದೊಡ್ಡದಾಗಿ ಜೀವನ ಕಟ್ಟತ್ತೆ ಅನ್ನೋ ಲೆವೆಲ್ಗಿಲ್ಲ. ತಂದೆ ಏನು ದುಡಿತಾ ಇದ್ರು ಜ್ಯೋತಿಷ್ಯದಲ್ಲಿ ಅಷ್ಟೇ ನಮ್ಮ ಲೈಫ್ಗೆ ಇದ್ದಂಥದ್ದು. ಒಂದು ಸರ್ಕಾರಿ ಶಾಲೆ ಕೆರಾಡಿ, ಕೊಡುಗೆ ಕಡುಗೆದ್ದೆ ರಾಮನ್ ಶೆಟ್ಟಿ ಅಂತ ಆ ಬೋರ್ಡು. ಸೊ ನಾನು, ನಮ್ಮಣ್ಣ, ನಮ್ಮಕ್ಕ ಅದೇ ಶಾಲೆಗೆ ಹೋಗ್ತಾಯಿದ್ವಿ. ನನ್ನ ಕಸಿನ್ಸ್ಗಳು, ನನ್ನ ಸ್ನೇಹಿತರು ಎಲ್ಲರ ಜೊತೆಗೆ ತುಂಬ ತಮಾಷೆ ತರಲೆ ಮಾಡಿಕೊಂಡೇ ನನ್ನ ಚೈಲ್ಡ್ಹುಡ್ನ ಕಳೆದೆ. ಕನ್ನಡ ಒಂದೇ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ ಅಂತ ಬರ್ತಾ ಇದ್ದೀವಿ ನಮಗೆ, ಅದು ಬಿಟ್ಟರೆ ಬೇರೆ ಯಾವುದು ಬರ್ತಿರಲಿಲ್ಲ. ನಮ್ಮಲ್ಲಿ ಪಾಸ್ ಫೇಲ್ ಅನ್ನೋದು ನೋಟಿಸ್ ಬೋರ್ಡ್ಗೆ ಹಾಕಲ್ಲ, ಏನಿಲ್ಲ. ಆ ದಿವಸ ಓದ್ತಾರೆ, ಹಾಂ, 7ನೇ ತರಗತಿಯಿಂದ ಪಾಸ್ ಆದವ್ರನ್ನ ಮಾತ್ರ ಹೇಳ್ತಾರೆ, ನೀವು ಪಾಸ್ ಆಗಿದ್ದಾನೆ ಪಾಸ್ ಆಗಿದೆ ಅಂತ. ಈ 6ನೇ ತರಗತಿಯಲ್ಲಿ ಇರೋರದ್ದು ರಿಸಲ್ಟ್ ಹೆಂಗೆ ಹೇಳ್ತಾರೆ ಅಂತಂದರೆ, ಹೆಸರು ಓದ್ತಾರೆ, ಪ್ರವೀಣ 7ನೇ ತರಗತಿ, 6ನೇ ಕ್ಲಾಸ್ ಅವ್ರು ರಿಸಲ್ಟ್ ಹೇಳೋದು, ಸುಧಾಕರ 7ನೇ ತರಗತಿ, ಪ್ರಶಾಂತ 6ನೇ ತರಗತಿ ಅಂತ. ನಾನು ಟಕ್ಕಂತ ಇದ್ದೆ, ಏನಿದ್ದು ಪ್ರಶಾಂತ 6ನೇ ತರಗತಿ ಅಂತ ಇದ್ದಾರೆ, ಮಿಸ್ ಹೊಡೆದ್ರೆ ಇರೋದು ತರ್ಕೊಂಡು ನನಗೆ. ಈಗ ನಾನು 5ನೇ ಕ್ಲಾಸಲ್ಲಿ ಇದ್ದೆ, ಅವರು ನನಗೆ 6ನೇ ತರಗತಿ ಅಂತ ಹೇಳಲೇ ಇಲ್ಲ, ಪ್ರಶಾಂತ 5ನೇ ತರಗತಿ ಅಂತ ಅಂದ್ಬಿಟ್ರು. ನನಗೆ ಗೊತ್ತೇ ಆಗಲಿಲ್ಲ, ಎಲ್ಲ ಹೋದ್ಮೇಲೂ ಸ್ಕೂಲ್ ಹತ್ರನೇ ಓಡಾಡ್ತಿದ್ದೆ. ಮನೇಲಿ ಬೇರೆ ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡು ಅಮ್ಮನ ಹತ್ರ ಕಾಡಿಬೇಡಿ ಸುಮಾರು 5-6 ರೂಪಾಯಿ ತೊಗೊಂಬಂದಿದ್ದೆ. ಪಾಸ್ ಆದರೆ ಚಾಕ್ಲೇಟ್ ಕೊಡ್ಬೇಕು ಎಲ್ಲರಿಗೆ, ಬಿಸ್ಕೆಟ್ ಚಾಕ್ಲೇಟ್ ಅಲ್ಲ. ಸರಿ, 5ನೇ ತರಗತಿನೇ ಅಂತ ಅಂದ್ಬಿಟ್ರು ಅಂತ ಅಂದ್ಕೊಂಡು ನನಗೆ ಭಯ ಆಗೋಯ್ತು. ಮನೆಗೆ ಹೋಗಿ ಕೂತಾದರೆ ಬೀಳುತ್ತೆ ಪೆಟ್ಟು. ಸೊ ಏನು ಮಾಡೋದು, ಅಲ್ಲೇ ಸ್ಕೂಲ್ ಹತ್ರನೇ ಅಲ್ಲೇ ಎಲ್ಲ ಓಡಾಡ್ತಾ ಇದ್ದೆ. ಸುಧಾಕರ್ ಶೆಟ್ಟಿ ಅಂತ ನಮ್ಮ ಹೆಡ್ ಮಾಸ್ಟರ್, ಅವ್ರು ಕರೆದ್ರು, ಏ ಎಂತದ ಬರ ಇಲ್ಲ ಅಂತ. ಹೋದೆ, ಎಂತ ಆಯ್ತು, ನನಗೆ ಇಲ್ಲಪ್ಪ 6ನೇ 5ನೇ ಕ್ಲಾಸ್ ಅಂತ ಹೇಳಿದ್ರೆ ನಾನು ಫೇಲ್ ನಾನು ಅಂತ. ಸರಿ ಸರ್, ನೀನು ಪಾಸ್ ಹೋಗಿ ಅಂತಂದ್ರು. ಸುಮ್ಮನೆ ಹೇಳಿದ್ದರು, ಓ ನಾನು ಪಾಸ್ ಅಂತ ಅಂದರೆ ನಿಮಗೆ ಈ ಸೂಪರ್ ಓವರಲ್ಲಿ ಮ್ಯಾಚ್ ವಿನ್ ಹಾಕ್ತೀವಲ್ಲ ಆ ಥರ. ಪ್ರಭಾಕರನ ಅಂಗಡಿಯಲ್ಲಿ ಹೋಗಿ ಫುಲ್ಲು ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತೊಗೊಂಡು ಇದ್ದ ಬದ್ದು ಹುಡುಗರಿಗೆಲ್ಲ ಹಂಚಿ ಮನೆಗೆ ಬಂದು ಹೇಳ್ಬಿಟ್ಟೆ ಪಾಸ್ ಆಗಿದ್ದೀನಿ ಅಂತ. ಒಂದು ತಿಂಗಳು ನಮ್ಮ ಸಮ್ಮರ್ ಹಾಲಿಡೇಸು, ಪಪ್ಪನೂ ಊರಿಗೆ ಬಂದಿದ್ರು, ಪಾಸು ಅಂತ ಆಯಿತು. ಎಷ್ಟು ಮಾರ್ಕ್ಸು ಅದು ಹೇಳಿಲ್ಲ ಅಂತ ಸ್ಕಿಪ್ ಆಗ್ಬಿಟ್ಟೆ ಸೀದಾ. ವಾಪಸ್ ಸ್ಕೂಲ್ಗೆ ಹೋಗ್ಬೇಕಲ್ಲ, ಈ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ದೆಲ್ಲ ಅಡ್ಮಿಷನ್ಸು ಅವೆಲ್ಲ ಪ್ರೊಸೀಜರ್ಸ್ ಎಲ್ಲ ಏನಿರುತ್ತೆ, ಫೀಸ್ ಕಟ್ಟೋದು ಇವೆಲ್ಲ ಇವೆಲ್ಲ ಹೋದ್ರೆ ಇವರು ವಾಪಸ್ 5ನೇ ಕ್ಲಾಸ್ಗೆ ಫೀಸ್ ಕಟ್ಸ್ಕೊತಾ ಇದ್ದಾರೆ. ಸರಿ, ಅವಾಗ ರಿಯಲೈಸ್ ಆಯಿತು ಇಲ್ಲೆಲ್ಲ ಒಂದು ಫೇಲ್ ಅಂತ. ಅದಾದಮೇಲೆ ಮನೇಲೆಲ್ಲ, ಊರಲ್ಲಿ, ನನ್ನ ರಿಲೇಟಿವ್ಸಲ್ಲಿ ಎಲ್ಲರ ಕಡೆಗೆ ಪ್ರಚಾರ ಆಗೋಯ್ತದ್ದು. ಸರಿ, ನಾನು ಫೇಲ್ ಒಂದು. ಸರ್, ಪಪ್ಪ ಇನ್ನೊಂದು ಸಲ ಬಂದಾಗ 1-2 ರೂಪಾಯಿ ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ರು. 2ನೇ ವರ್ಷ ನಾನು ಓದಬೇಕಾದ್ರೆ ನನ್ನ ಚಿಕ್ಕಮ್ಮ ಚಂದ್ರಾವತಿ ಅಂತ ಅಂದ್ಕೊಂಡು, ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಹೈಲಿ ಕ್ವಾಲಿಫೈಡ್ ಮಾಸ್ಟರ್ ಡಿಗ್ರಿ ಮಾಡಿರುವಂಥ ಏಕೈಕ ಮಹಿಳೆ, 10ನೇ ಕ್ಲಾಸ್ ಓದಿದ್ರು ಅವರು, ನಮಗೆಲ್ಲ ಟ್ಯೂಷನ್ ಅವರೇ ಕೊಡ್ತಾ ಇದ್ದೀವಿ. ಲೈಫಿನಲ್ಲಿ ಶಿಸ್ತು ಅಂತ ಕಲಿಸಿದ್ದು ನನ್ನ ಚಿಕ್ಕಮ್ಮ. ಚಿಕ್ಕಮ್ಮ ಫುಲ್ ಇಂಗ್ಲೀಷೆಲ್ಲ ಓದೋದೆಲ್ಲ ಹೇಳ್ಕೊಟ್ಬಿಟ್ರು, ಆಲ್ಮೋಸ್ಟ್ 80% ವರೆಗೆಲ್ಲ ತೆಗಿಯೋಕ್ಕೆ ಶುರು ಮಾಡಿಬಿಟ್ಟೆ. ನನ್ನ ಲೈಫಲ್ಲಿ ಹೈಯೆಸ್ಟ್ ತೊಗೊಂಡಿದ್ದು ಅನ್ಸರೆ ಅದೇ ಅನಿಸುತ್ತೆ, 5ನೇ ಕ್ಲಾಸಲ್ಲಿ 2ನೇ ವರ್ಷ. ಈ ಗ್ಯಾಪಲ್ಲಿ ಬೇರೆ ನಾನು ಒಂದು ನಮ್ಮ ಕ್ಲಾಸಲ್ಲಿ ಒಂದು ರತ್ನಾವತಿ ಅಂತ ಒಂದು ಹುಡುಗಿ, ನನ್ನ ಅಮ್ಮನ ಹೆಸರು ರತ್ನಾವತಿ. ಎಲ್ಲೋ ಸಿನಿಮಾದಲ್ಲೋ ಎಲ್ಲೋ ನೋಡಿರೋದು ಈ ಲವ್ ಮಾಡೋದು ಅನ್ನೋದು ಒಂದು ವರ್ಡ್ ಕೇಳಿಸ್ಕೊಂಬಿಟ್ಟಿದ್ದೆ ನಾನು. ಈ ನಾನು ಪಕ್ಕದಲ್ಲಿರೋ ಬಟ್ಟೆ ಬಗ್ಗೆ ನಾನು ಅವಳು ರತ್ನಾವತಿನ ಲವ್ ಮಾಡ್ತೀನಿ ಅಂತ. ಏನಕ್ಕೆ ಅಂತ, ನಮ್ಮ ಅಮ್ಮನ ಹೆಸರು ಅವಳು ಅಂತ. ಇದು ಹೆಂಗಾಯ್ತು ಅಂತಂದರೆ,
ಈ ಜಗ್ಗೆ ಸೇರಿದ ಒಂದು ಸಿನಿಮಾಲಿದೆ, ದೊಡ್ಡಣ್ಣನಿಗೆ ಹೇಳ್ತಾರೆ ನಾನು ನಿಮ್ಮ ಅಮ್ಮನ ಮದುವೆ ಮಾಡ್ಕೊಳ್ತೀನಿ ಅಂತ. ಯಾಕೆ ಅಂತ ಕೇಳಿದ್ರೆ ನೀನು ನಮ್ಮ ಅಮ್ಮನ ಮದುವೆ ಮಾಡ್ಕೋಬೋದು, ನಾನು ನಿಮ್ಮ ಅಮ್ಮನ ಮದುವೆ ಮಾಡ್ಕೊಳ್ಳಿಲ್ಲ ಅಂತ. ಹಿಂಗೆ ನಮ್ಮ ಅಮ್ಮನ ಹೆಸರು ಅಂತ ಅಂದ್ಕೊಂಡು ಅವ್ಳ ಮೇಲೆ ಲವ್ ಅಂತ ಅಂದ್ಬಿಟ್ಟೆ. ಬಡ್ಡಿ ಮಕ್ಕಳು ಲಿಟ್ರಲಿ ಒಂದು ವರ್ಷ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನಮ್ಮ ಅಪ್ಪ ಬೆಂಗಳೂರಿನ ಚಾಕ್ಲೇಟ್ ತೊಗೊಂಬಂದ್ರೆ ಚಾಕ್ಲೇಟ್ ತಂದು ಕೊಡೋರು ಅಂತ ಹೇಳೋರು, ಇಲ್ಲ ಅಂದ್ರೆ ಯಾರಿಗಾದ್ರೂ ಹೇಳ್ತೀನಿ ಅಂತ ಹೇಳೋರು. ನಾನು ಹೆದ್ರಿ ನನ್ನ ಮಕ್ಕಳಿಗೆ ಲಂಚ ಕೊಟ್ಟು ಕೊಟ್ಟು ಸಾಕಾಗಿ ಒಂದು ದಿವಸ ಒಬ್ಬರು ನಾಗರತ್ನ ಅಂತ ಒಬ್ಬರು ಟೀಚರ್ ಇದ್ರು, ಅವ್ರ ಹತ್ರ ಹೋಗಿ ಕನ್ಫೆಸ್ ಮಾಡ್ಕೊಂಬಿಟ್ಟೆ. ನನ್ನ ಕೈಲಿ ಆಗಲಿಲ್ಲ ತಡ್ಕೊಳ್ಳೋಕೆ, ಬಿಲ್ ಹತ್ಕೊಂಡು ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅಲ್ಲೇ ಸ್ವಲ್ಪ ಟೋರಿ ತಿರುಗಿಸ್ಬಿಟ್ಟೆ, ಅಲ್ಲೇ ನಾನು ಅವಳು ಲವ್ ಮಾಡ್ತೀನಿ ಅಂತ ಇವ್ರು ಪ್ರಚಾರ ಮಾಡ್ತಿದ್ರು ಅಂತ ಹಾಕೊಟ್ಬಿಟ್ಟೆ ಸೀದಾ. ನನ್ನ ಮಕ್ಕಳನ್ನ ಕರೆ ಚೆನ್ನಾಗಿ ಬೆಂಡೆ ಎತ್ತಿದ್ರು, ಅಲ್ಲಿಗೆ ಆ ಒಂದು ಕಾಂಟ್ರವರ್ಸಿಯಿಂದ ಆಚೆ ಬಂದ್ಬಿಟ್ಟೆ. ನಾನು ವರ್ಷ ಇಡೀ ಇರ್ತಿದ್ದೆ ಎರಡು ಚಡ್ಡಿ ಎರಡು ಶರ್ಟು. ಸೊ ಅದು ಹೆಂಗೆ ಅಂದರೆ ಇದು ಹರಿಯುತ್ತೆ ಅನ್ನೋ ಮೂಮೆಂಟಲ್ಲಿ ಇನ್ನೊಂದು ಚಡ್ಡಿ ಶರ್ಟ್ ಬರೋದು ನಮಗೆ, ಇಲ್ಲಾಂದರೆ ಅದೇ ಬಗ್ದು ಅದೇ ರಿಪೀಟ್ ರಿಪೀಟ್ ಮಾಡಿಕೊಂಡು ಹಾಕೊಂಡು ಹೋಗ್ಬೇಕು ನಾವು. ಅದರಲ್ಲೂ ನಮ್ಮಲ್ಲಿ ಅಡಕೆದು ಹಾಳೆ ಬರುತ್ತೆ, ಅದ್ರ ಮೇಲೆ ಒಬ್ಬ ಕೂತ್ಕೊಳ್ಳೋದು ಇನ್ನೊಬ್ಬ ಎಳೆಯೋದು. ಸೊ ಇದನ್ನು ಮಾಡ್ತಿದ್ವಲ್ಲ, ಇದು ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಆ ಹಾಳೆ ಸೌದ ಮೇಲೆ ನೆಕ್ಸ್ಟ್ ನಮ್ಮ ಚಡ್ಡಿ ಸವಿಯೋಕೆ ಶುರು ಆಗುತ್ತೆ. ಬ್ಯಾಕ್ ಶಾಟಲ್ಲಿ ನಿಂತಿದ್ರೆ ಹಿಂದ್ಗಡೆ ಹಂಡ್ ಹತ್ರ ಕನ್ನಡಕ ಹತ್ರ ಇರೋದು, ಎರಡು ಕಡೆ ಚಡ್ಡಿ ಹರಿದು ಇದರಲ್ಲಿ ಆಡಿ 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 ಇದು ಹರಿಯೋ ಸಿಚುವೇಶನ್ ಬಂದಮೇಲೆ ಅಮ್ಮಂಗೆ ತೋರಿಸಿದ ಮೇಲೆ ಆಮೇಲೆ ಇನ್ನೊಂದು ಚಡ್ಡಿ ಮತ್ತೊಂದು ಶರ್ಟ್ ಸ್ಯಾಂಕ್ಷನ್ ಆಗ್ತಿತ್ತು. ಹಿಂಗಿರೋ ಸಂದರ್ಭದಲ್ಲಿ ನನ್ನ ಪಕ್ಕದ ಮನೆಯಲ್ಲಿ ಸೌಮ್ಯ ಅಂತ ಒಬ್ಬಳು ಬರ್ತಾಳೆ, ಅಪ್ಪ ಬ್ಯಾಂಕ್ ಮ್ಯಾನೇಜರು, ಸೊ ವೆಲ್ ಆಫ್, ಅವರ ಅಮ್ಮನ ಹೆಸರು ಲಕ್ಷ್ಮಿ ಅಂತ. ತುಂಬ ಚಂದ ಬಟ್ಟೆ, ಪಿಂಕ್, ಈಗಲೂ ನೆನಪಿದೆ ಅದು ಪಿಂಕ್ ಕಲರ್ದೇನೋ ಒಂದು ಡ್ರೆಸ್ ಹಾಕ್ಕೊಂಡಿದ್ಲು ಅವಳು. ಬೆಳ್ಳಗಿದೆ ಇದು, ನಾವು ಈ ದನಕಾಯಿ ಹುಡುಗರ ಜೊತೆಗೆಲ್ಲ ಆಟ ಆಡಿ ಗ್ಯಾರೇಜಲ್ಲಿ ಕೆಲಸ ಮಾಡೋ ಹುಡುಗರ ಥರ ಆಗ್ಬಿಟ್ಟಿದ್ದೀನಿ ನಾನು. ಅಂದರೆ ಅಲ್ಲೆಲ್ಲ ಆಟ ಆಡಿಕೊಂಡು ಮೈಯೆಲ್ಲ ಕೆಸರು ಮಾಡಿಕೊಂಡು ಅದು ಮಾಡಿಕೊಂಡು ಆ ಕನ್ನಡಕ್ಕೆ ಚಡ್ಡಿ ಹಾಕ್ಕೊಂಡು ಎಲ್ಲ ಓಡಾಡ್ತಾ ಇದ್ವಿ. ಸಿ ಅಲ್ಲಿ ಒಳಗಡೆ ಹಿಂಗೆ ಹೋಗ್ತೀನಿ, ಅಲ್ಲೆಲ್ಲೂ ಯಾರೋ ಇನ್ನೊಬ್ಬ ಫ್ರೆಂಡ್ ಯಾರೋ ಇದ್ದ, ಒಂದು ಜಗಲಿ ಥರ ಇದೆ, ಅಲ್ಲೂ ಕೂತ್ಕೊಂಡು ನನ್ನ ಹತ್ರ ಮಾತಾಡ್ತೇನೆ. ಮತ್ತು ಈಗ ಕಂಬಳ ಬರ್ತಾ ಇದೆಯಲ್ಲ, ಈಗ ಈ ಸಲ ಕಂಬಳಕ್ಕೆ ನಿನ್ನ ಹತ್ರ ಏನು ಬಜೆಟ್ ಇದೆ, ಎಷ್ಟು ದುಡ್ಡು ಒಟ್ಟಾಗ್ತಾ ಇದೆ ನೀನು ಅಂದರೆ. ಕಂಬಳ ನಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಕಲ್ಚರ್, ಅದೇ ಮೇಜರ್ ಜಾತ್ರೆ ನಮಗೆ ಅಂತಂದರೆ ಅದೇ. ಅಂದರೆ ನಾವು ಒಳ್ಳೆ ಕಾರ್ ತೊಗೋಬೋದು, ಒಳ್ಳೆ ಸ್ವೀಟ್ ಸಿಗುತ್ತೆ, ಕಂಬಳದಲ್ಲಿ ಕೋಣ ಓಡೋದನ್ನು ನೋಡ್ಬೋದು, ತುಂಬ ಜನ ಬರ್ತಾರೆ. ಒಂದು ಎಂಥ ಇದಂತಂದರೆ ನಮ್ಮ ಫ್ಯಾಮಿಲಿ ನಡೆಸುವಂಥದ್ದು. ಇದ್ರ ಡಿಸ್ಕಷನ್ ನಡೀತಾ ಇದೆ ನಾನು ಅವನ ಹತ್ರ, ನನ್ನ ಫ್ರೆಂಡ್ ಹತ್ರ. ಹಿಂಗಾಗಬೇಕಾದ್ರೆ ಒಂದು ಫುಲ್ ಬ್ಯಾಕ್ಲೈಟಲ್ಲಿ ಒಂದು ಸ್ವಲ್ಪ ಲೋ ಆ್ಯಂಗಲಲ್ಲಿ ಕ್ಯಾಮ್ರಾ ಸ್ಲೋ ಮೂಮೆಂಟ್ ಆದರೆ ಹೆಂಗಿರುತ್ತೆ, ಹಾಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಥರ ಇವಳು ಸೌಮ್ಯ ಬರ್ತಾರೆ ಒಳಗಡೆ. ಬಟ್ ಒಂಥರ ನೋಡಿದ್ರೆ ನಮಗೆ ಒಂದು ಡಿಸ್ಟೆನ್ಸ್ ಫೀಲ್ ಆಗೋದು. ಒಂದು ನಮ್ಮದೊಂದು ಈ ಕನ್ನಡ ಮೀಡಿಯಂ ಮಕ್ಳದ್ದು ಇದೆಯಲ್ಲ, ಅದೊಂದು ಫೀಲ್, ಅದನ್ನು ತುಂಬ ದೂರದ ಬೆಟ್ಟ ಇದು ಅನ್ನೋ ಥರ ಒಂದು ಫೀಲ್. ಇವಳು ಬಂದ ತಕ್ಷಣ ನಾನು ನೋಡ್ತಾ ನೋಡ್ತಾನೆ ನನಗೆ ಗೊತ್ತಿಲ್ಲದೇ ಸೈಡ್ಗೆ ಹೋಗ್ಬಿಟ್ಟೆ ಸೀದಾ. ಅದು ನನ್ನನ್ನೇ ನೋಡ್ತಾ ಇದ್ದಾಳೆ, ಸ್ವಲ್ಪ 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 ನನ್ನ ಕಡೆಗೆ ಬರ್ತಾ ಇದ್ದಾಳೆ. ನಾನು ಸ್ವಲ್ಪ 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 ಹೋಗಿ ಹೋಗಿ ಗೋಡೆ ತುದಿ ಹೋದೆ. ಏನೋ ಮಾತಾಡೋಕ್ಕೆ, ಏನೋ ಕೇಳೋಕ್ಕೆ ಪ್ರಿಪೇರ್ ಮಾಡ್ತಿದ್ದಾಳೆ. ನಾನು ಏನು ಕೇಳ್ಬೋದು ಇವಳು ಅಂತ ಈಗ ನೋಡಿದ್ರೆ ಇವಳು ನಾನು ಕೇಳಿದ್ದು ನೀನು ಬಡವನ ಶ್ರೀಮಂತನ ಅಂತ. ನಮ್ಗೆ ಏನೂ ಕೇಳಿದ್ದು ಏನಂತ ಗೊತ್ತಾಗಲಿಲ್ಲ ಆ್ಯಕ್ಚುಲಿ, ಈ ಬಡವನ ಶ್ರೀಮಂತ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ವಲ್ಲ. ಏನು ಕೇಳಿದ್ದು ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ. ಫುಲ್ಲು ಒಂಥರ ಮರ್ಯಾದೆ ಹೋಗ್ಬಿಡ್ತು. ಅಯ್ಯೋ ಮೊದಲೇ ಸ್ಕೂಲಲ್ಲೂ ಇದೇ ಕತೆ, ಹೊರಗಡೆ ನೀವು ಇದೇ ಕತೆ ಅಲ್ವ, ಇದು ಬೇರೆ ಚೆನ್ನಾಗಿದೆ ಹುಡುಗಿ ಹಿಂಗೆ ಕೇಳ್ಬಿಟ್ಟು ತಗ್ಲಾಕೊಂಡ್ಬಿಟ್ನಲ್ಲ ನಾನು ಅಂತ. ನೀನು ಬಡವನ ಶ್ರೀಮಂತ ನಾನು ಟಕ್ಕಂತ ಬಂತು, ನಾನು ಶೆಟ್ಟಿ ಅಂದೆ. ಸೌಮ್ಯ ಅವಳಿಗೆ ಮದುವೆ ಆಗಿ ಒಂದು ದಿವಸ ಅದೇ ದೇವಸ್ಥಾನ ಫಂಕ್ಷನ್ ಸಿಕ್ಕಿದ್ಲು, ಮಗು ಹಿಡ್ಕೊಂಡು ಬಂದಿದ್ದು. ಏ ಪ್ರಶಾಂತ್ ಹೆಂಗಿದ್ದೆ ಮಾರೆ ಸಿನಿಮಾಗಿನ ಮೇಲೆ ಮಾಡ್ತಾ ಇದ್ದೆ ಈಗ ಹಂಗೆ ಹೇಗೆ ಅಂತ. ನಿನಗೆ ನಿಮ್ಮ ಮೇಲೆ ರಿವೆಂಜ್ ಹೋಗಿಲ್ಲ ನನಗೆ, ನಿಂದು ಇದೇ ಸೀನ್ ನಾನು ಇಟ್ಟಿಲ್ಲ ಅಂದ್ರೆ ನೋಡಿ ನಿನಗೆ ಅಂತ ಹೇಳಿದ್ದೀನಿ ಅವಳಿಗೆ. ಬಟ್ ಇವತ್ತು ನಿನ್ನ ಇಂಟರ್ವ್ಯೂಲ್ ಹೇಳ್ತಾ ಇದ್ದೀನಿ, ತಲುಪತ್ತೆ ಅಂತ ಅನ್ಕೊಳ್ಳಿ, ತಲುಪಿಲ್ಲ ಅಂದ್ರೆ ಇದೇ ಲಿಂಕ್ ಅವಳು ಕಳಿಸ್ತೀನಿ ನಾನು ಹೆಂಗಾನ ಮಾಡಿ. ಈ ಥರದ ಜರ್ನಿಯೇ ಆ್ಯಕ್ಚುಲಿ ನಾನು ಸರ್ಕಾರಿ ಮಾಡೋಕ್ಕೆ ರೀಸನ್ ಆಗಿದ್ದು. ನಾನು ಫಸ್ಟ್ ಟೈಮ್ ಟಿ ವಿಲಿ ನೋಡಿರೋ ಸಿನಿಮಾ ಪ್ರೇಮದ ಕಾಣಿಕೆ. ಬೆಳಿಗ್ಗೆ ಬೇರೆ ಈ ಚಂದನದಲ್ಲಿ ಇದರಲ್ಲೆಲ್ಲ ಚಿತ್ರಮಂಜರಿ ಈ ಥರದ್ದೆಲ್ಲ ಬರ್ತಿತ್ತಲ್ವ, ಆಗ ಬಾನಿಗೊಂದು ಎಲ್ಲೆಲ್ಲಿದೆ ಸಾಂಗ್ ಬೆಳಿಗ್ಗೆ ಹಾಕಿದ್ರೆ ಅದು ನೋಡಿ ಒಂಥರ ಖುಷಿ ನನಗೆ. ಅಂದರೆ ಅವ್ರದ್ದು ಆ ಕ್ರಾಪು, ಆ ಒಂದು ಸೂಟಲ್ಲಿ ಆ ಉದ್ದ ಕಾರು, ಅದು ಬೇರೆ ಟಾಪ್ ಓಪನ್ನು. ಸೊ ಅದರಲ್ಲಿ ಅವ್ರು ಡ್ರೈವ್ ಮಾಡಿಕೊಂಡು ಹಾಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಏನೋ ಆನಂದ, ನಾವೇ ಗಾಡಿ ಓಡಿಸ್ತಾ ಇದೀವಿ ಅನ್ನೋಂಥ ಫೀಲಿಂಗು. ನಾನು ಅಮ್ಮಂಗೆ ಏನಾದರೂ ಅಮ್ಮ ಏನಾದರೂ ಬೈದೇನೋ ಮಾಡಿದ ತಕ್ಷಣ ಅದನ್ನ ಜಸ್ಟ್ ಅದನ್ನ ಕ್ರ್ಯಾಕ್ ಮಾಡೋಕ್ಕೋಸ್ಕರ ಓಹೋ ಹಾಗೇನು ಅಂತ ಅಂದ್ಕೊಂಡು ಒಂದು ಪಂಚ್ ಹೇಳಿದ ತಕ್ಷಣ ಅಮ್ಮ ಫುಲ್ ನಗಕ್ಕೆ ಶುರು ಮಾಡ್ತಾಳೆ. ಸೊ ಇದು ಎಲ್ಲೋ ಒಂದು ಕಡೆ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತು. ಅಂದರೆ ನನ್ನ ಲೆಕ್ಕ ಆ್ಯಕ್ಟಿಂಗ್ ನನಗೂ ಈ ಥರ ಮಾಡಬೇಕು, ಅದು ಯಾವ ಥರ ಅಂತ ಗೊತ್ತಿಲ್ಲ. ಅದು ಅಂದರೆ ಮೋಸ್ಟ್ಲಿ ಆ ಹೀರೋ ಹೀರೋ ಥರ ಏನೋ ಒಂದು ಆಗಬೇಕು ಅನ್ನೋ ಥರ, ಆ್ಯಕ್ಟರ್ ಆಗಬೇಕು ಅನ್ನೋ ಥರ. ಒಂದು ಸಿನಿಮಾದಲ್ಲಿ ಹೀರೋ ಅಂತಂದರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದು. ಇನ್ನೊಬ್ಬ ಹೀರೋ ಒಂದು ಹೀರೋಯಿಕ್ ಮೂಮೆಂಟ್ ಅನ್ನೋ ಥರ ನನಗೆ ಅನ್ಸಿದ್ರೆ ನಮ್ಮ ತಂದೆನೇ. ಯಾಕಂದರೆ ಅವರು ಊರಿಗೆ ಬಂದರೆ ತುಂಬ ಜನರ ಜೊತೆಗೆ ಒಡನಾಟ, ಅವರು ಬರ್ತಿದ್ದಂಗೆ ನಮ್ಮ ಮನೇಲಿ ತುಂಬ ಜನ ಸೇರೋರು, ಅವ್ರ ಮಾತು ಕೇಳೋದಕ್ಕೇ ತುಂಬ ಜನ ಕಾಯ್ತಾ ಇದ್ರು. ಆ್ಯಂಡ್ ನಮ್ಮ ಹತ್ರ ಅವರು ಲೆಜೆಂಡ್ಸ್ ಹೇಳೋರು, ಏ ನಿನ್ನಪ್ಪ ಹಿಂಗೆ ಡಿಕ್ಲರೇಷನ್ ಟೈಮಲ್ಲಿ ನಮ್ಗೆ ಈ ಥರ ಸಹಾಯ ಮಾಡಿದ್ದ, ನಾವು ಬೀದಿಗೆ ಬಂದುಬಿಡ್ತಿದ್ವಿ, ನಮ್ಮ ಆಸ್ತಿ ಉಳಿಸ್ಕೊಟ್ಟ, ಹಿಂಗೆಲ್ಲ ಎಕ್ಸ್ಪ್ಲೇನ್ ಮಾಡೋರು. ಲೈಕ್ ನಮಗೊಂದು ಒಂದು ಹೀರೋ ಎಂಟ್ರಿ ಕೊಡಬೇಕಾದ್ರೆ ಅವ್ನು ಯಾರು ಗೊತ್ತಾ ಅಂತ ಅಂದ್ಕೊಂಡು ಬಿಡ್ಡ ಕೊಡ್ತಾರಲ್ಲ, ಆ ಥರ ಬಿಲ್ಡಪ್ ಇಲ್ಲಿ ನಡೀತಾ ಇತ್ತು ನಮ್ಮ ಅಮ್ಮನ ಮೇಲೆ ನನಗೆ. ಅಲ್ಲಿಂದ ನೆಕ್ಸ್ಟ್ ನಾನು ಪಿ ಯು ಸಿ ಜಾಯ್ನ್ ಆಗಿದ್ದು ಬಂಡಾರ್ಸ್ಕಸ್ ಕಾಲೇಜ್. ಈ ಕಾಲೇಜ್ ನಿಮಗೆ ಭಾಳ ಹೊಡೆದಾಟಕ್ಕೆ ಫೇಮಸ್ ಆದಂಥ ಕಾಲೇಜು. ಸ್ಪೆಷಲಿ ಅಲ್ಲಿ ಈ ಹಳ್ಳಿ ಹುಡುಗರು ಮತ್ತು
ಬಟ್ ಆ್ಯಕ್ಚುಲಿ ವಿಷಯ ಅದು. ಸೊ ಅಲ್ಲಿ ಬಂದರೆ ಕಾಲೇಜಲ್ಲಿ ಹೀರೋ ಯಾರಾಗ್ತಾರೆ, ಹೀರೋ ಯಾರಾಗ್ತಾರೆ ಅಂತಂದರೆ ಫಸ್ಟ್ ಯಾರು ಹೊಡಿತಾನೆ ಅವನೇ ಹೀರೋ. ಫುಲ್ ಫ್ಲಡ್ಜ್ ಹೊಡೆದಾಟ ಗಿಡದಾಟ ಎಲ್ಲ ಶುರು ಆಯಿತು. ಸೇಮ್ ಟೈಮ್ ಸೀನಿಯರ್ಸ್ಗಳೆಲ್ಲ ಅದನ್ನು ರೆಕಗ್ನೈಸ್ ಮಾಡೋಕೆ ಶುರು ಮಾಡಿದ್ರು. ಓ ನೆಕ್ಸ್ಟ್ ಏನಾದರೂ ಇದ್ದರೆ ಇವನು ಕೆರಾಡಿದ್ದಾನೆ ಅನ್ನೋ ಥರ ಮಾತಾಡೋಕೆ ಶುರು ಮಾಡೋದು. ಆ ಸೀನಿಯರ್ಸ್ ಎಲ್ಲ ಇವತ್ತು ಪ್ರೊಫೆಸರ್ ಆಗಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ಗಳಾಗಿದ್ದಾರೆ. ಅದರಲ್ಲಿ ಒಬ್ಬ ನನ್ನ ಸೀನಿಯರು ಚೆನ್ನಾಗಿ ನನಗೆ ಹೊಡೆದಾಟಕ್ಕೆ ಸಪೋರ್ಟ್ ಮಾಡ್ತಿದ್ದವನು, ತರಾಟೆ ಮಾಡೋಕ್ಕೆ ಏನೋ ಪ್ರಾಬ್ಲಮ್ ಆದರೂ ಬರ್ತಿದ್ದವನು, ಒಬ್ಬ ರಾಘವೇಂದ್ರ ಶೆಟ್ಟಿ ಅಂತ. ಅವನು ಈಗ ನಮ್ಮ ರಿಷಬ್ ಶೆಟ್ಟಿ ಫಿಲ್ಮ್ಸಿದ್ದು ಚಾರ್ಟರ್ಡ್ ಅಕೌಂಟೆಂಟು, ಪರಮಾ ಸ್ಟುಡಿಯೋದು ಚಾರ್ಟರ್ಡ್ ಅಕೌಂಟೆಂಟ್ ಅವನು. ಆವಾಗ ನಮ್ಗೆ ಒಳ್ಳೆ ಗುರು ಹೊಡೆದಾಟಕ್ಕೆ. ಫಸ್ಟ್ ಇಯರ್ ಡಿಗ್ರಿ ಎಲ್ಲ ಕಂಪ್ಲೀಟ್ಲಿ ಹಿಂಗೆ ಹೋಗುತ್ತೆ. ಇದು ಹೋಗ್ತಾ ಹೋಗ್ತಾ ಈ ಅಪ್ಪನ ಹತ್ರ ಖರ್ಚು ಕಾಸು ತಗೊಳ್ಳೋ ಸ್ವಲ್ಪ ಇಶ್ಯೂ ಆಗಿ ಶುರು ಆಯಿತು. ಯಾಕಂದರೆ ಅಪ್ಪ ಮೊದಲು ಅಲ್ಲಿ ಬರ್ತಾಯಿದ್ರು, ಈಗ ಅಪ್ಪ ಬೆಂಗಳೂರಲ್ಲಿದ್ದಾರಲ್ಲ, ನಾನು ಮತ್ತು ಅಕ್ಕ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ರು ಇಲ್ಲಿಗೆ ಎಜುಕೇಷನ್ಗೋಸ್ಕರ. ಪಪ್ಪನ ಜೊತೆಗೆ ಇಲ್ಲಿ ಇರೋಕ್ಕೆ ಶುರು ಮಾಡಿದ್ವಿ. ಸೆಕೆಂಡ್ ಇಯರ್ ಡಿಗ್ರಿಲಿ ಇರಬೇಕಾದ್ರೆ ನಾನು ಕುಸ್ತಿ ಪ್ಲೇಸ್ ಮಾಡ್ತೀನಿ ಆ್ಯಂಡ್ ಜೂಡೋ ಫಸ್ಟ್ ಪ್ಲೇಸ್ ಬರ್ತೀನಿ ನಾನು. ಘಾಸಿರಾಮ್ ಕೊತ್ವಾಲ್ ನಾಟಕ ಮಾಡೋ ಟೈಮಲ್ಲಿ ನನಗೆ ಘಾಸಿರಾಮ್ ಕೊತ್ವಾಲ್ ಕ್ಯಾರೆಕ್ಟರ್ ಸಿಕ್ಬಿಡುತ್ತೆ. ಪ್ರಮೋದ್ ಶಿಗಾವ್ ಅಂತ ಅದರ ನಿರ್ದೇಶಕರು. ಇಲ್ಲಿ ಬಂದು ಒಂದು ಕಲಾಕ್ಷೇತ್ರದಂಥ ಒಂದು ಜಾಗದಲ್ಲಿ ಅಷ್ಟೊಂದು ಆಡಿಯನ್ಸ್ ಮಧ್ಯದಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಮಧ್ಯದಲ್ಲಿ ನನಗೆ ಒಂದು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಬರುತ್ತೆ. ಸೊ ಇವೆಲ್ಲ ಬೇರೆ ರೀತಿಯಾದಂಥ ಯೋಚನೆಗಳಿಗೆ ಪುಷ್ ಮಾಡ್ತಾ ಹೋಗುತ್ತೆ. ಇವಿಷ್ಟು ಆಗೋ ಟೈಮಲ್ಲಿ ನಾನು ನಮ್ಮ ಊರಲ್ಲಿ ಬರೀ ಟಿ ವಿಗಳು ಬರ್ತಿತ್ತು, ಎಕ್ಸ್ಟ್ರಾ ಸಿನಿಮಾಗಳು ನೋಡಬೇಕು ಅಂತಂದರೆ ಈ ವಿ ಸಿ ಆರ್ ಬರ್ತಿತ್ತಲ್ವಾಗ ಟೇಪ್, ಅದನ್ನು ತೊಗೊಂಡು ಬಂದು ನಮ್ಮಲ್ಲಿ ನೋಡ್ತಾ ಇದ್ವಿ. ಆವಾಗಲೇ ಆ್ಯಕ್ಚುಲಿ ಉಪ್ಪಿ ಸರ್ ಸಿನಿಮಾಗಳು ಅವ್ರದ್ದು ಶಿಷ್ಯ ಆಗ್ಬೋದು, ಉಪೇಂದ್ರ ಎ ಬಂದಿತ್ತು ಅಂತ ಅಂದ್ಕೊಳ್ತೀನಿ ನಾನು. ಅದಾದಮೇಲೆ ಉಪೇಂದ್ರ ನಮ್ಮ ಊರಿನವ್ರು ಯಾರೋ ಒಬ್ಬರು, ಒಬ್ಬರು ಡೈರೆಕ್ಟರ್ ಅಂತೆ, ಭಯಂಕರ ಕ್ರೇಜಿ ಅಂತೆ ಅವರು. ಅವ್ರು ಇವಾಗ ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ಏನೇನೋ ಸ್ಟೋರಿ, ಅವ್ರಿಗೆ ಸಿಕ್ಕಾಪಟ್ಟೆ ಬೇಡಿಕೆ, ಅವರು ಸಕ್ಕ ಟ್ಯಾಲೆಂಟ್ ಅಂತೆ, ಅವರು ತಲೆ ಫುಲ್ ಕುದಲಿ ಬಿಟ್ಕೊಂಡಿದ್ದಾರೆ, ಭಯಂಕರ ಬುದ್ಧಿ ಅಂತೆ ಎಂತೆಲ್ಲ ಸ್ಟೋರಿ ನಮ್ಗೆ ಆವಾಗ ಉಪ್ಪಿ ಸರ್ ಬಂದು. ಇದನ್ನು ಕೇಳಿ 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 ತುಂಬ ಒಂಥರ ಇನ್ಶೂರ್ ಆಗೋಯ್ತು ನನಗೆ ಅವ್ರ ಬಗ್ಗೆ ಹುಡುಕೋದು. ಅವ್ರ ವಿಷಯ ಕೇಳಿದ್ರೆ ಸಾಕು ಕಣ್ಣು ಹಂಗೆ ಅರಳ್ಬಿಡೋದು. ಅಂದರೆ ನಿದ್ದೆ ಮಾಡ್ತಿದ್ದು ಟಕ್ಕಂತ ಎದ್ದು ಕೂತ್ಕೊಳ್ತಿದ್ದೆ ನಾನು. ಆ ಥರ ಉಪ್ಪಿ ಸರ್ ಬಗ್ಗೆ ಕ್ರೇಜ್ ಹುಟ್ಕೊಳ್ಳೋಕೆ ಶುರುವಾಯಿತು. ಸರ್ ನಾವು ಹಿಂಗೆಲ್ಲ ಆಗಬೇಕು, ಹಿಂಗೆಲ್ಲ ಆಗಬೇಕು ಅನ್ನೋ ಒಂದು ಯೋಚನೆ ತುಂಬ ಸ್ಟ್ರಾಂಗ್ ಆಗಿ ಕಾಡೋಕೆ ಶುರುವಾಯಿತು. ಮಜಾ ಟೈಮ್ ಆವಾಗ ಬೆಳಿಗ್ಗೆ ಎದ್ದು 9 ಗಂಟೆಯಿಂದ ಹೇಳ್ತೀನಿ ನಾನು ನಿಮಗೆ. 9 ಗಂಟೆಗೆ ನಾನು ಫ್ರೆಶಪ್ ಆಗಿ, ನನ್ನೊಂದು ಬೈಕ್ ಇತ್ತು ಪಲ್ಸರ್ DTS, ಅದನ್ನು ತೊಗೊಂಡು ಅಕ್ಕನ ಕೇರ್ ಪುರ ಹತ್ರ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಹೆಸರುಘಟ್ಟಕ್ಕೆ ಹೋಗಿ ಮಧ್ಯಾಹ್ನದವರೆಗೆ ನಮ್ಮ ಕೋರ್ಸ್ ಇತ್ತು. ಒಂದು ಆಲ್ಮೋಸ್ಟ್ 3-3.5 ವರೆಗೆ ನಮ್ಮ ಕ್ಲಾಸಸ್ ನಡೀತಾ ಇತ್ತು. ಅಲ್ಲಿ ಮುಗಿಸ್ಕೊಂಡು ವಾಪಸ್ ಅಕ್ಕನ ಪಿಕ್ ಮಾಡಿ ವಾಪಸ್ ಕರ್ಕೊಂಡು ಬಂದು ವಿಲ್ಸನ್ಗೆ ಬಂದು ಬಿಟ್ಟರೆ ಗಾಡಿ ರೆಡಿ ಇರ್ತಾ ಇತ್ತು. ಮಿನರಲ್ ವಾಟರ್ ಗಾಡಿನ ಡ್ರೈವ್ ಮಾಡ್ಕೊಂಡು ಸೀದಾ ವೈಟ್ಫೀಲ್ಡ್ಗೆ ಹೋಗಿ ಅಲ್ಲಿಂದ ಫುಲ್ಲು ರಾತ್ರಿ ಗಾಡಿಯಲ್ಲೇ ಮಲ್ಕೊಂಡು 3 ಗಂಟೆ ರಾತ್ರಿಗೆ ಎಬ್ಸ್ತಾ ಇದ್ರು ನಮ್ಮನ್ನು ಅಲ್ಲಿ ಹುಡುಗರು. ಕ್ಯಾನೆಲ್ಲ ಫಿಲ್ ಆಗಿ ರೆಡಿ ಆದಮೇಲೆ ಗಾಡಿಯಲ್ಲೇ ಬೇರೆ ಎಲ್ಲೂ ಬೇರೆ ಆಪ್ಷನ್ ಇಲ್ಲ, ಅದನ್ನೆಲ್ಲ ನಾನೇ ಲೋಡ್ ಮಾಡಿಕೊಂಡು ಸೀದಾಗ ತೊಗೊಂಬಂದು ಬೆಳಗಿನ ಜಾವ ಒಂದು 5:30 ಗಂಟೆಗೆ ಅಲ್ಲಿಂದ ಬಿಟ್ಟರೆ ಕೋರ್ಮಂಗಲ ಬಂದು ಅಲ್ಲೆಲ್ಲ ಕಂಪ್ಲೀಟ್ ನಾನು ಸಪ್ಲೈ ಮಾಡಿ ವಿಲ್ಸನ್ ಗಾರ್ಡನ್ವರೆಗೆ ನಮ್ಮದು ರೂಟ್ ಅದು. ಆ ರೂಟಲ್ಲೆಲ್ಲ ಸಪ್ಲೈ ಮಾಡಿಬಿಟ್ಟು ಮುಗಿಸ್ಕೊಂಡು ವಿಲ್ಸನ್ ಗಾರ್ಡನ್ಗೆ ಬಂದು ವಾಪಸ್ ಫ್ರೆಶಪ್ ಆಗಿ ತಿಂಡಿ ತಿಂದು, ಸತೀಶ್ ಅಂತ ನನ್ನ ಫ್ರೆಂಡ್ ಇದ್ದ, ಅವನು ನನಗೆ ಡ್ರೈವಿಂಗು ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದ, ಅವನು ಡ್ರೈವರ ಕೆಲಸ ಮಾಡ್ತಾ ಇದ್ದ. ಡೇ ಶಿಫ್ಟ್ ಅವನು, ನೈಟ್ ಶಿಫ್ಟ್ ನಂದು ಅಂತ. ನಾನು ಅಕ್ಕನ ಕರ್ಕೊಂಡು ವಾಪಸ್ ಹೊರಡ್ತೀನಿ, ಅವನು ಈ ಕಡೆ ವಾಪಸ್ ಕೋರ್ಮಂಗಲ ರೂಟಿಗೆ ಮತ್ತೊಂದು ರೌಂಡ್ ಹೋಗ್ತಾ ಇದ್ದ ಅವನು. ಸೊ ಇದನ್ನು ಕಂಟಿನ್ಯೂಸ್ ಮಾಡಿಕೊಂಡೇ ನಾನು ಆ್ಯಕ್ಚುಲಿ ಫಿಲ್ಮ್ ಮೇಕಿಂಗ್ ಕೋರ್ಸ್ನ ಮಾಡಿರೋದು. ಸೊ ಒಂದು ಕ್ಲಬ್ಗೆ ನಾನು ಮಿನರಲ್ ವಾಟರ್ ಸಪ್ಲೈ ಮಾಡ್ತಾ ಇದ್ದೆ. ಆವಾಗ ಆ ಕ್ಲಬ್ಗೆ MD ಪ್ರಕಾಶ್ ಅಂತ ಅಂದ್ಕೊಂಡು ಒಬ್ಬರು ಬರೋರು, ಅವರು ಥ್ರಿಲ್ಲರ್ ಮಂಜು ಮಾಸ್ಟರ್ ಇದಾರಲ್ವ, ಅವರಿಗೆ ಅಸೋಸಿಯೇಟಾಗಿ ಕೆಲಸ ಮಾಡಿದ್ರು, ಆಮೇಲೆ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಸೊ ಇವರು ಪರಿಚಯ ಆಗುತ್ತೆ ನನಗೆ. ಅವ್ರಿಗೆ ನಾನು ಹೇಳ್ತೀನಿ, ನಾನು ಅಣ್ಣ ನಾನು ಈ ಥರ ಕೋರ್ಸ್ ಮಾಡ್ತಾ ಇದ್ದೀನಿ, ಮುಗಿದ ತಕ್ಷಣ ಹೇಳ್ತೀನಿ ನನಗೆಲ್ಲ ಸಿನಿಮಾ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಕೊಡಿಸಿ ಅಂತ. ಸೊ ಅವ್ರು ನನ್ನ ನೋಡಿದ್ರೆ ತುಂಬ ಇಷ್ಟ ಅವರಿಗೆ, ಅದೇ ಆಯ್ತು ಕಣ ಮಾಡ್ತೀನಿ ನಾನು ಅಂತ ಅಂದ್ಕೊಂಡು ಹೇಳಿದ್ರು. AMR ರಮೇಶ್ ಅವ್ರ ಹತ್ರ ನಾನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸೈನೈಡ್ ಸಿನಿಮಾ ಶುರುವಾಗೋಕ್ಕೆ ಶುರುವಾಗೋ ಹಂತದಲ್ಲಿ ಪ್ರೀ ಪ್ರೊಡಕ್ಷನಲ್ಲಿತ್ತು. ಅವರು ಅವರಿಗೆ ಭಾಳ ಬೇಕಾದವರು, ಸಂಬಂಧಿಕರು ಏನಂತ ಅಂದ್ಕೊಂಡು. ಸೊ ಅವರು ಇನ್ಫ್ಲೂಯೆನ್ಸಲ್ಲಿ ನನಗೆ ಈ ಥರ ಒಬ್ಬ ಹುಡುಗ ಇದ್ದಾನೆ, ಇವನೊಂದು ಕೆಲಸ ಕೊಡ್ತೀರಾ ಅಂತ. ಅವರು ಆಯಿತು. ನಾನೊಬ್ಬ ಲಾಸ್ಟ್ ಅಸ್ಟೆಂಟ್ ಡೈರೆಕ್ಟರ್, ನನ್ನ ಕೆಲಸ ಇದ್ದೇನಂತಂದರೆ ಬೇಕಾಗಿರೋದಕ್ಕೆ ಏನು ಹೇಳ್ತಾರೆ ಯಾರು, ನನಗಿಂತ ಮೇಲಿರೋ ಅಸ್ಟೆಂಟ್ ಡೈರೆಕ್ಟರು ಸೇರಿ ಯಾರೇನು ಹೇಳ್ತಾರೆ ಅದನ್ನು ಮಾಡೋ ಕೆಲಸ ಅಷ್ಟೇ. ನನಗೇನು ಸಪ್ರೇಟಾಗಿ ಇದೇ ಕೆಲಸ ಅಂತ ಏನು ಡೆಸಿಗ್ನೇಷನ್ ಇರಲಿಲ್ಲ. ಆರ್ಟಿಸ್ಟ್ ಕರೆಯೋದು, ಬೇಕಾಗಿರೋರನ್ನ ಕರೆಯೋದು, ಈ ಥರದ ಹೋರಾಟಗಳೇ ನನ್ನ ಹತ್ರ ಮಾಡಿಸ್ತಾ ಇದ್ರು. ಬಟ್ ಒಂದು ವಾರ ಆಗ್ತಿದ್ದಂಗೆ ಯಾರು ಕಂಟಿನ್ಯೂಟಿ ರಿಪೋರ್ಟ್ ಬರ್ಕೋತಾ ಇದ್ದ, ಅವನು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿ ನಾನು ಆ್ಯಕ್ಟಿವ್ ಆಗಿದ್ದು ನೋಡಿಕೊಂಡು ಕೋ ಡೈರೆಕ್ಟ್ರು ಅಣ್ಣೇ ಅವರು ನನಗೆ ನೀನು ಮಾಡ್ತೀನೋ ಅಂತ ಕೇಳಿದ್ರು. ಸರ್ ನೀನು ಹೇಳ್ಕೊಟ್ರೆ ಮಾಡ್ತೀನಿ ಅಂತ ಅಂದ್ಕೊಂಡು ಇನ್ನೊಂದು ವಾರ ಆಯಿತು, ಎಡಿಟ್ ರಿಪೋರ್ಟ್ ಏನೋ ಇಶ್ಯೂ ಆಯಿತು, ಇನ್ನೊಂದು ಯಾವುದೋ ಒಂದು ಬೇರೇನೋ ಇಶ್ಯೂ ಆಯಿತು. ಎಲ್ಲ ಆಗಿ 27 ದಿವಸ ಶೂಟ್, 25 ದಿವಸ ಪ್ಲಸ್ 2 ದಿವಸ ಪ್ಯಾಚ್ ವರ್ಕ್ ಮಾಡಿದ್ವಿ. ಒಂದು ಸಿನಿಮಾ 27 ದಿವಸದಲ್ಲಿ ನಿಮ್ಮ ಜರ್ನಿ ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅಲ್ಲಿಂದ ಇಮ್ಮಿಡಿಯೇಟ್ 1-2 ದಿವಸ ಬ್ರೇಕ್ ಆಗುತ್ತೆ ಆ ಶೂಟ್ ಮುಗಿಸ್ಕೊಂಡು. ಜಾಕ್ ಮಂಜು ಅವರು, ಮಂಜುನಾಥ್ ಗೌಡ ಅವ್ರು ಸಿಗ್ತಾರೆ ನನಗೆ. ಮಂಜುನಾಥ್ಗೆ ನಾನು ಹೇಳಿದೆ, ಅಣ್ಣ ಹಿಂಗೆ ಒಂದು ಸಿನಿಮಾ ವರ್ಕ್ ಮಾಡಿದ್ದೀನಿ ಅಸ್ಟೆಂಟ್ ಡೈರೆಕ್ಟರ್ ಆಗಿ, ಬೇರೆ ಯಾವ್ದಾರು ಸಿನಿಮಾ ಇದ್ರೆ ಹೇಳಿ ಅಂತ. ಅವಾಗ ರವಿಶ್ರೀ ವತ್ಸ ಅವರು ಗಂಡ ಹೆಂಡತಿ ಆ್ಯಂಡ್ ಬಾಯ್ ಫ್ರೆಂಡ್ ಸಿನಿಮಾ ಶುರು ಮಾಡಿದರು. ಅದಕ್ಕೆ ನನಗೆ ಕ್ಲಾಬ್ ಬಾಯ್ ಆಗಿ ನನಗೆ ಕೆಲಸ ಕೊಡ್ತಾರೆ. ಸೊ ಆ ಕೆಲಸ ಶೈಲೇಂದ್ರ ಬಾಬು ಅವರದ್ದು ಪ್ರೊಡಕ್ಷನ್, 50 ರೂಪಾಯಿ ನನ್ನ ಕನ್ವಿನ್ಸ್, ಅದೇ ನನ್ನ ಸಂಬಳ. ಸೊ ನಾನು ಪೆಟ್ರೋಲ್ 100 ರೂಪಾಯಿ ಖರ್ಚಾಗ್ತಿತ್ತು, ಸೈನೈಡಲ್ಲೂ ಹಂಗೆ ಆಗ್ತಿತ್ತು. ಇಡೀ 1.5 ವರ್ಷ ವರ್ಕ್
ನನಗೊಂದು ತಲೆ ಮೇಲೆ ಹೊಡೆದ್ಬಿಟ್ಟು. ನನಗೆ ಯಾರೋ ಮೈ ಮುಟ್ಟೋದು ಇವೆಲ್ಲ ಆ ಜರ್ನಿ ತೊಗೊಂಡು ಬಂದಿದ್ದೀನಿ. ಅದಕ್ಕೆ ನಾನು ಉಲ್ಟಾ ಆಗ್ತಾ ಆಗ್ತಾ ಬಂದಿದ್ದೀನಿ. ಇವತ್ತೊಬ್ಬರು ಡೈರೆಕ್ಟ್ರು ಅವ್ರಿಗೆ ಇಂಟೆನ್ಷನಲ್ ಅಲ್ಲ, ಆ ಪ್ರೆಷರ್ ನಾನು ಡೈರೆಕ್ಟರ್ ಆದಮೇಲೆ ಆ ಪ್ರೆಷರ್ ಏನು ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಈ 6 ವರ್ಷ ಒಂದು 6-7 ಸಿನಿಮಾಗೆ ಹೀರೋಗೆ ಸೆಲೆಕ್ಟ್ ಆಗ್ತೀನಿ. ಎಲ್ಲ 10 ದಿವಸ ಇದೆ, 5 ದಿವಸ ಇದೆ ಕ್ಯಾನ್ಸಲ್ ಆಗುತ್ತೆ. ಆಡಿಷನಲ್ಲಿ ಸೆಲೆಕ್ಟ್ ಆಗ್ತೀನಿ, ಮತ್ತೊಂದು 10 ದಿವಸ ಇದೆ ಶೂಟಿಂಗ್ ಹೋಗೋಕ್ಕೆ, ಸಿನಿಮಾ ಅನೌನ್ಸ್ ಮಾಡೋದಕ್ಕೆ, ಪ್ರೊಡ್ಯೂಸರ್ ಪ್ರಾಬ್ಲಮ್ಮು ಅಥವಾ ಇನ್ನೊಂದೇನೋ ಆಯಿತು, ಮತ್ತೊಂದೇನೋ ಆಯಿತು, ಒಟ್ಟಿನಲ್ಲಿ ಸಿನಿಮಾ ಶುರು ಆಗ್ತಿಲ್ಲ. ಸೊ ಇದು ಆಗೋ ಪ್ರಾಸೆಸಲ್ಲಿ ಏನಾಯಿತು, ಮಧ್ಯದಲ್ಲಿ ನಾನು ಸುಮಾರು 2008 ಪ್ಯಾರಲಲಿ ಏನು ಬಿಸ್ನೆಸ್ ನಡ್ಸ್ಕೊಂಬರ್ತಾ ಇದ್ದೆ ಸಿನಿಮಾಲ್ ಸಸ್ಟೈನ್ ಆಗೋಕ್ಕೆ ಬದುಕೋಕ್ಕೋಸ್ಕರ, ಆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಈ ಮಿನರಲ್ ವಾಟ್ರಲ್ಲಿ ದುಡಿದು ದುಡ್ಡನ್ನೆಲ್ಲ ಇಟ್ಕೊಂಡು 2006 ಅಕ್ಕನ ಮದುವೆ ಆಯಿತು. ನೆಕ್ಸ್ಟ್ ಇಯರ್ ನಾನು ಒಂದು ಹೋಟೆಲ್ ಶುರು ಮಾಡ್ತೀನಿ. 3 ತಿಂಗಳಲ್ಲಿ ನನ್ನ ಇಡೀ ವರ್ಷದ ಇಷ್ಟು 6 ವರ್ಷ ಏನು ದುಡಿದಿದ್ದೆ ಹಗಲು ರಾತ್ರಿ ಒದ್ದಾಡ್ಕೊಂಡು ಸಿನಿಮಾಲ್ ಬದುಕಬೇಕು ಅಂತ ಅಂದ್ಕೊಂಡು, ಆ ದುಡ್ಡು ಜೊತೆಗೆ ಇನ್ನೊಂದು 25 ಲಕ್ಷ ಸಾಲ ಎಲ್ಲ ಸೇರಿ ಆಲ್ ಆಫ್ ಅ ಸಡನ್ ಇಡೀ 3 ತಿಂಗಳಲ್ಲಿ ನನ್ನ ಇಡೀ ಜರ್ನಿ ಚೇಂಜ್ ಆಗ್ಬಿಡ್ತು. ನಯ ಪೈಸ ಕಾಸಿಲ್ಲ. ಆವಾಗ ಲೈಕ್ ತುಂಬ ಜನ ಹೇಳಿದ್ದು ಇದೆ, ಅಂದರೆ ಸಿನಿಮಾಗೆ ಎಲ್ಲ ದುಡ್ಡು ಹಾಕಿ ಕಳ್ಕೊಂಡಿದ್ದಾನೆ ಅಂತ ಅಮ್ಮನ ಹತ್ರ ಹೇಳಿದ್ದಿದೆ, ಪಪ್ಪನ ಹತ್ರ ಹೇಳಿದ್ದಿದೆ, ತುಂಬ ಕೆಡದಾಗ ಟ್ರೀಟ್ ಮಾಡಿದಂಥದ್ದು ಇದೆ. ಆವಾಗ ಭಾಳ ಬೇಜಾರಾಗೋದು, ಅಂದರೆ ಒಬ್ಬ ಮನುಷ್ಯ ತುಂಬ ಪ್ರೋಗ್ರೆಸಿವ್ ಆಗಿ ಹೋಗ್ತಾನೆ, ನುಕ್ಕೊಂಡು ಹೋಗ್ತಾನೆ ಅಂತಂದಾಗ ಅವ್ರ ಜೊತೆಗೆ ಮಾತಾಡೋಂಥ ವಿಷಯಗಳೇ ಬೇರೆ. ಒನ್ಸ್ ಫೇಲ್ಯೂರ್ ಆದ ತಕ್ಷಣ ಅವ್ನು ಟ್ರೀಟ್ ಮಾಡೋ ರೀತಿಯೇ ಬೇರೆ ಆಗುತ್ತೆ. ಆಮೇಲೆ ಫೋನ್ ಮಾಡೋದು ಫೋನು ಎತ್ತಲ್ಲ, ಯಾಕಂದರೆ ಕಾಸು ಕೇಳ್ತಾನೆ ಅಂತ ತರ್ಕೊಂಡು. ಬಟ್ ಫೈನ್, ನನ್ನ ಮಕ್ಕಳೆಲ್ಲ ವಾಪಸ್ ಫೋನ್ ಮಾಡಿದ್ದಾರೆ, ಬೇರೆ ವಿಷಯ. ಲಾಭಕ್ಕೆ ಮೋಸ್ಟ್ಲಿ ಎಲ್ಲರೂ ಬರ್ತಿದ್ರೇನು, ನಷ್ಟಕ್ಕೆ ಯಾರೂ ಬರಲೇ ಇಲ್ಲ. ಆವಾಗ ಊರವರು ಮತ್ತು ಯಾರ ಹತ್ರ ಸಾಲ ತೊಗೊಂಡಿದ್ದೆ ಕೆಲವರು ರಿಲೇಟಿವ್ಸ್ ಈಗಲೂ ಭಾಳ ಚೆನ್ನಾಗಿ ಮಾತಾಡ್ತಾರೆ, ನನ್ನ ತಂದೆ ರಿಲೇಟಿವ್ಸು ಅವರಿವರೆಲ್ಲರೂ ಕೂಡ, ಅವರೆಲ್ಲ ಬಡ್ಡಿಗೆ ದುಡ್ಡು ಕೊಟ್ಟು ಸಂಬಂಧಿಕರಲ್ಲೇ ನಾವು ಅದನ್ನು ಬಡ್ಡಿನೂ ಕಟ್ಟಿ. ಒಂದು ಟೈಮಲ್ಲಿ ಬಡ್ಡಿ ಕಟ್ಟೋಕ್ಕೂ ದುಡ್ಡಿಲ್ಲ, ಎಂಥ ಸಿಚುವೇಶನ್ ಅಂತಂದರೆ ಬಡ್ಡಿ ಕಟ್ಟೋ ದುಡ್ಡನ್ನು ಸಮೇತ ಬಡ್ಡಿಗೆ ತೊಗೊಂಡ್ಬರ್ತಾ ಇದ್ದಿದ್ದು. ಆ ಥರ ಬಡ್ಡಿಗೆ ಬಡ್ಡಿ ಬೆಳೆದು 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 2007 ಆಲ್ಮೋಸ್ಟ್ 2012 ನನ್ನ ಇದೇ ಸಿಚುವೇಶನ್ ಆಗೋಯ್ತು. ನಾನು ಹೇಳೋದೇನಂತಂದರೆ, ಸಿ, ಒಂದು ಫೇಲ್ಯೂರ್ ಆದ ತಕ್ಷಣ ನೀವು ಯಾವುದನ್ನು ಲೋಕ ಮುಳುಗಿ ಹೋಯ್ತು ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟೈಮ್ ಎಲ್ಲದಕ್ಕೂ ಆನ್ಸರ್ ಮಾಡುತ್ತೆ. ಆ ಟೈಮ್ ಬರುತ್ತೆ, ಅಲ್ಲವರು ನಾವು ಕಾಯಬೇಕು ಮತ್ತು ನಾವು ಮಾಡೋ ಕೆಲಸ ನಿಲ್ಲಿಸಬಾರ್ದು ಯಾವತ್ತು ಅಂತ. ಆಗ ನಂಗೆ ನೆನಪಾಗಿದ್ದೆ ಉಷಾ ಭಂಡಾರಿ ಅವರು, ಅವರು ಸೀರಿಯಲ್ ಆ್ಯಕ್ಟರ್ಸ್ ಮತ್ತು ನಮ್ಮ ಇದರಲ್ಲಿ ಸೈನಡಲ್ಲಿ ವರ್ಕ್ ಮಾಡಿದರು. ಅವರು ನಾನು ಉಷಕ ಉಷಕ ಅಂತ ಕರಿತಾ ಇದ್ದೆ, ಅವರು ಮಗನೇ ಮಗನೇ ಅಂತ ನಾನು ಮಾತಾಡ್ಸೋರು. ಅವ್ರಿಗೆ ಫೋನ್ ಮಾಡಿ, ನಾನು ಉಷಕ, ನಾನು ಈ ಥರ ಪರಿಸ್ಥಿತಿಯಲ್ಲಿ ಇದ್ದೀನಿ, ನನಗೆ ಸೀರಿಯಲ್ಗೆ ಎಪಿಸೋಡ್ ಡೈರೆಕ್ಟರ್ ಅಥವಾ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ರೆ ಒಂದು ಎಪಿಸೋಡ್ಗೆ 500 ರೂಪಾಯಿ ಕೊಡ್ತಾರಂತೆ. ಆ ಥರ ಸಿಚುವೇಷನಲ್ಲಿ ಇದ್ದೀನಿ ನಾನು. 5 ದಿವಸ ಶೂಟಿಂಗ್ ಆಗುತ್ತೆ, ಸ್ಲಾಟ್ ಸಿಗಲ್ಲ ಅವರಿಗೆ, ಸೀರಿಯಲ್ ನಿಂತೋಗುತ್ತೆ, 500 ಕೊಟ್ಟರು 5 ದಿವಸ. ಯಾವ ಕೆಲಸ ಮಾಡಿದ್ರು ತಪ್ಪಿಲ್ಲ, ನಾನು ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗಳಿಗೆ ಬೇರೆ ಬೇರೆ ಡ್ರೈವಿಂಗ್ ಕೆಲಸನೂ ಮಾಡಿದ್ದೀನಿ, ಟೀ ಪುಡಿ ಮಾರಿದ್ದೀನಿ, ಇವೆಲ್ಲ ಎಲ್ಲ ಮಧ್ಯದಲ್ಲಿ ಮಿನರಲ್ ವಾಟರ್ ಮಾರಿದ್ದೀನಿ, ಸೋಲಾರ್ ಮಾರಿದ್ದೀನಿ, ಹೋಟೆಲ್ ಕೆಲಸ ಮಾಡಿದ್ದೀನಿ, ಹೋಟ್ಲಲ್ಲಿ ಇದ್ದೀನಿ, ಹೋಟ್ಲ್ ಓನರಾಗೂ ಇದ್ದೆ, ಕನ್ಸ್ಟ್ರಕ್ಷನ್ ಕೆಲಸ ಮಾಡಿದ್ದೀನಿ. ಆ ಜರ್ನಿ ನಿಮಗೆ ಜಸ್ಟ್ ಟೀದರ್ ಥರ ಹೇಳ್ತೀನಿ, ನೀವು ಏನು ಬೇಕಾದ್ರೆ ಕೆಲಸ ಮಾಡಿ, ನ್ಯಾಯವಾಗಿರಲಿ ಅಷ್ಟೇ, ಅದು ನಿಮ್ಮನ್ನು ಎಲ್ಲಾದರೂ ಒಂದು ಕಡೆ ತೊಗೊಂಡೋಗುತ್ತೆ ಅಂತ. ನಮಗೆ ಒಂದು ಸುಮಾರು ದಿವಸ ಕೆಲಸ ಇಲ್ಲ, ನನಗೆ ನನ್ನ ಫ್ರೆಂಡ್ ಒಬ್ಬ ಪ್ರಸಾದ್ ಅಂತಿದ್ದಾನೆ, ಅವನಿಗೊಂದು ನ್ಯೂಮರಾಲಜಿ ಬುಕ್ ಸಿಗುತ್ತೆ, ಅದನ್ನು ಓದ್ತಾ ಓದ್ತಾ ನಾನು 7ನೇ ತಾರೀಕು ಹುಟ್ಟಿದ್ದು, 7ನೇ ತಿಂಗಳು ಹುಟ್ಟಿದ್ದು, ಬೆಳಿಗ್ಗೆ 7 ಗಂಟೆಗೆ ಹುಟ್ಟಿದ್ದು, ಇದೆಲ್ಲ ಅಂತಂದು 7 7 7 ಅಂತ ಅಂದ್ಕೊಂಡು. ಬಟ್ ಸೀರಿಯಸ್ಸಾಗಿ ಒಂದು ದಿವಸ ಅನಿಸ್ಬಿಡ್ತು, ಓಕೆ ಒಂದು ಹೆಸರು ಚೇಂಜ್ ಮಾಡ್ಬಿಟ್ರೆ ಹೆಂಗೆ ಅಂತ. ನನ್ನ ಅಪ್ಪ ಆಲ್ರೆಡಿ ಎಸ್ಟ್ರಾಲಜರ್ ಅವರು, ಸೊ ಅವರಿಗೆ ಕೇಳಿದೆ, ಪಾಪ ಹೆಸರು ಚೇಂಜ್ ಮಾಡೋಣ ಅಂತ ಇದ್ದೀನಿ ನಾನು ಸಿನಿಮಾಗೋಸ್ಕರ. ಹಾಂ, 6 ಶುರು ಮಾಡೋ, ಡಾಕ್ಟರ್ ರಾಜ್ಕುಮಾರ್, ರಜನಿಕಾಂತ್ ಎಲ್ಲ ಹೇಳಿದ್ರು. ನಮಗೆ ಕೇಳೋಕ್ಕೆ ಮಜಾ ಇದೆ, ಏನು ರಾಜ್ಕುಮಾರ್ ಅವರು, ರಜನಿಕಾಂತ್ ಅವರು, ನಾವು ಏನು ಹೆಸರು ಚೇಂಜ್ ಮಾಡೋ ತಕ್ಷಣ ನಮಗೇನು ಫುಲ್ ಸ್ಟಾರ್ ಆಗ್ಬಿಡ್ತೀವ. ಬಟ್ ಸ್ಟಿಲ್ ಒಂದು ಅಟೆಂಪ್ಟ್ ಮಾಡೋಣ ಅಂತ ಅಂದ್ಕೊಂಡು 6 ಶುರು ಮಾಡೋದನ್ನ ಲೈಕ್ ಪಪ್ಪನೇ ಸಜೆಸ್ಟ್ ಮಾಡಿದ್ದು ನನಗೆ, ಮರುನಾಮಕರಣನ ಕೂಡ ನನ್ನ ತಂದೆನೇ ಮಾಡಿದ್ದು. ಸೊ ರಿಷಬ್ ಅಂತ ಅಂದ್ಕೊಂಡು ಚೇಂಜ್ ಮಾಡ್ತಾರೆ. ಆ ಹೆಸರನ್ನು ತೊಗೊಂಡೋಗಿ ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದೆ ನಾನು ಅರವಿಂದ್ ಕೌಶಿಕ್ ಅವ್ರ ಹತ್ರ, ಸರ್ ನನ್ನ ಹೆಸರು ರಿಷಬ್ ಅಂತ. ಲೆಫ್ಟ್ ಪ್ಯಾನ್ ಮಾಡಿದ್ರೆ ಅಲ್ಲಿ ರಕ್ಷಿತ್ ಶೆಟ್ಟಿ ಕೂತಿದ್ದಾನೆ, ಅವ್ನ ಮುಂದೆನೂ ಆ ದಿವಸ ಇಂಟ್ರೊಡಕ್ಷನ್ ಆಗುತ್ತೆ, ನಾನು ರಿಷಬ್ ಶೆಟ್ಟಿ ಅಂತ ಕುಂದಾಪುರದವನು ಅಂತ. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಏನು ಮಾಡಿದೆ ಅಂತಂದರೆ, ಈ ಕನ್ಸ್ಟ್ರಕ್ಷನು ಶುರು ಆಗುತ್ತೆ, ವರ್ಕು ಜುಗಾಡ 2 ವರ್ಷದಿಂದ ನಡೀತಾ ಇದೆ, ಅಟ್ಲೀಸ್ಟ್ ವರ್ಕ್ ಸ್ಟಾರ್ಟ್ ಆಗ್ತಿದೆ, ಭೂಮಿ ಪೂಜೆ ಮಾಡಬೇಕು ನಾವು, ಪೂಜೆ ಇಟ್ಕೊಂಡಿದ್ದೀವಿ. ಅದೇ ಟೈಮ್ ಏನಾಗುತ್ತೆ, ಪೂಜೆ ಮುಗಿಸ್ಕೊಂಡು 2 ದಿವಸಕ್ಕೆ ತುಗ್ಲಕ್ಕೆ ಶೂಟಿಂಗ್ ಶುರು ಆಗುತ್ತೆ. ಈ ಸಲ ಏನು ಮಾಡಿದೆ ಅಂತಂದರೆ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಾಡಿದ್ದದು, ಒಂದು ಕೆಲಸ ಮಾಡೋಣ, ಅದು ಬಿಟ್ಟರೆ ಇದು ಹೊಡೀತಿ, ಇದು ಬಿಟ್ಟರೆ ಅದು ಹೊಡೀತೆ, ನನ್ನ ಮಗನ ಈ ಸಲ ಯಾವ್ದು ಹೊಡೀತು ಹೊಡ್ತೀನಿ, 2 ಮಾಡ್ಬಿಡ್ತೀನಿ ನಾನು ಅಂತ. ಹೊಡೆದ್ರೆ 2 ಹೊಡಿಲಿ, ಇಲ್ಲಾಂದ್ರೆ 2 ವರ್ಕ್ ಆಗುತ್ತೆ, ಆಗಲಿ ಆಮೇಲೆ ಚೂಸ್ ಮಾಡೋಣ. ಸೊ 2 ಮಾಡಿಬಿಟ್ಟೆ ನಾನು ಇದೆಲ್ಲ. ನಾನು 2 ಜರ್ನಿ ಮಾಡ್ಕೊಂಡು ಬರೋಷ್ಟರಲ್ಲಿ ಈ ಸಿನಿಮಾ ರಿಲೀಸ್ ರೆಡಿ ಆಗುತ್ತೆ. ರಕ್ಷಿತ್ ಬಗ್ಗೆ ಒಂದು ಚೂರು ನನಗೆ ಒಪಿನಿಯನ್ ಇರಲಿ, ಇದು ಭಾಳ ಕಡೆ ಹೇಳಿದ್ದೀನಿ ನಾನು. ಅಂದರೆ ಇವರೆಲ್ಲ ದೊಡ್ಡ ಮನುಷ್ಯರ ಮಕ್ಕಳು, ಇವ್ರಿಗೆಲ್ಲ ಏನು, ಇವ್ರಿಗೆ ಇಂಜಿನಿಯರಿಂಗ್ ಮಾಡಿದ್ದಾರೆ, ಬೆಳ್ಳಗಿದ್ದಾನೆ, ಉದ್ದಕ್ಕಿದ್ದಾನೆ, ನಾವೆಲ್ಲ ಸ್ವಲ್ಪ ಹೆಂಗೆ ಹಿಂಗಿದ್ದೀವಿ, ಸ್ವಲ್ಪ ವಕ್ರವಕ್ರವಾಗಿ ಅಂತ ಅಂದ್ಕೊಂಡೆಲ್ಲ ಒಂಥರ ಫೀಲಿಂಗ್ ಅಂದರೆ ಇವರೆಲ್ಲ ಎಫರ್ಟ್ ಆಗಿ ಬರಲಿಲ್ಲ ಅಂತ. ಬಟ್ ಫಸ್ಟ್ ಟೈಮ್ ನಾನು ಅವನ್ನ ನೋಡ್ತೀನಿ, ಅಷ್ಟು ಕೆಲಸವನ್ನೇ ಮಾಡ್ತಾಯಿದ್ದೆ. ಅಂದರೆ ಒಂದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನಲ್ಲಿ ಏನೇನು ಬೇಕು ಎಲ್ಲ ಕೆಲಸವನ್ನೇ ಮಾಡ್ತಾಯಿದ್ದೆ. ಸೊ ಅದು ನೋಡಿ, ಅವ್ನ ಡೆಡಿಕೇಶನ್ ನೋಡಿ, ಅವನು ಎಷ್ಟು ಕಷ್ಟದಲ್ಲಿದ್ದ ಅಂತಂದರೆ, ಅವ್ನ ಮನೆಯಲ್ಲಿ ಅದೆಲ್ಲ ಪ್ರಾಬ್ಲಮ್ ಇರಲಿಲ್ಲ. ಅವ್ನ ಅಮ್ಮ ಪಾಪ ತಲ್ದಿಮ್ ಕೆಳಗಡೆ ಎಲ್ಲ ದುಡ್ಡಿಟ್ಬಿಟ್ಟೆಲ್ಲ ಹೋಗೋದು, ಇವ್ನ ಪರಿಸ್ಥಿತಿ ನೋಡೋಕ್ಕಾಗಿದೆ, ಇವ್ನು ತೊಗೊಳ್ತಿರಲಿಲ್ಲ. ಸೊ ಇವನು ಫೋನ್ ಮಾಡಿಲ್ಲ, ನೀವೆಂತಕ್ಕೆ ನನಗೆ ದುಡ್ಡಿಟ್ಟು ಹೋಗಿದ್ದೆ ಅಂತ ಹೇಳ್ತಾನೆ. ಬಟ್ ನೆಕ್ಸ್ಟ್ ಏನು ಊಟಕ್ಕೆ ಕಷ್ಟ ಆದರೂ ಅದರಲ್ಲಿ
ಅದರಲ್ಲೇ ಒಂದು ಹತ್ತತ್ತು ನೂರು ತೆಗಿಬೇಕು ಪರಿಸ್ಥಿತಿ ಹಂಗೆ. ಇದನ್ನು ನಾನು ಅಡ್ರೆಸ್ ಮಾಡೋಕೆ ಶುರು ಮಾಡಿದೆ. ಅಲ್ಲಿಂದ ಸ್ವಲ್ಪ ರಕ್ಷಿತ್ ನಾನು ಕ್ಲೋಸ್ ಆಗಿ ಶುರುವಾದ್ವಿ. ಬಟ್ ಅವನ ಮೇಲೆ ನಿಜವಾಗ್ಲೂ ನನಗೊಂದು ರೆಸ್ಪೆಕ್ಟ್ ಬಂದಿದ್ದು. ಒಬ್ಬ ಎಂಥ ಪ್ಯಾಷನೇಟ್ ಫಿಲ್ಮ್ ಮೇಕರ್ ಇವನು, ಎಂಥ ಒಬ್ಬ ವ್ಯಕ್ತಿ ಇವನು, ಸಕ್ಸಸ್ ಆಗಬೇಕು ಅನ್ನೋ ಒಂದು ತುಂಬ ಹೋಲ್ ಹಾರ್ಟೆಡ್ಲಿ ಫೀಲ್ ಆಗಿದ್ದೆ ನನಗೆ ತುಗ್ಲಕ್ಕೆ ಫೇಲ್ಯೂರ್ ಆದಾಗ. ಯಾಕಂದ್ರೆ ನಮಗೆ ನೀವು ಕೇಳಿದ್ರಲ್ಲ ಸ್ಟೋರಿ ಈಗ, ಸೊ ಇಷ್ಟು ಹೊಡೆಸ್ಕೊಂಡು ಅಭ್ಯಾಸ ಇದೆ. ಅವನು ಪಾಪ ಫಸ್ಟ್ ಟೈಮ್ ಹೊಡೆಸ್ಕೊತಾ ಇದ್ದಾನೆ, ಫ್ರೆಶ್ ಆಗಿ ಹೊಡೆಸ್ಕೊತಾ ಇದ್ದಾನೆ. ಸೊ ಭಯಂಕರ ಒಂದು ವೇದನೆ ಅಂದರೆ ಅದು ನಿಮ್ಗೆ ಹಂಗಿಂಗಲ್ಲ, ಅದು ಆ ಥರ ಒಂದು ಈ ಫಸ್ಟ್ ಟೈಮ್ ಎಲ್ಲ ಹಂಗೆ ಇರುತ್ತೆ. ನಮಗೆ ನೋಡಿಬಿಟ್ಟು ಏನು ಅನಿಸ್ತಿಲ್ಲ, ಅಳ್ತಾ ಇದ್ದಾನೆ ನನ್ನ ಪಾಪ. ತ್ರಿಭುವನ್ ಥಿಯೇಟರ್ ಇದರಲ್ಲಿ ಕೂತ್ಕೊಂಡು ಮುಗಿತ್ ಮಗ ಲೈಫ್ ಅಷ್ಟೇ. ನಾನು ಇಷ್ಟು ಯಾವನು ಬಂದ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ಸಿನಿಮಾ ಅರ್ಧ ಇದ್ದ ಕೈ ಕೊಟ್ಟು ಹೋದ. ಸೊ ಈಗ ಅಣ್ಣ ಅಮ್ಮ ಫ್ಯಾಮಿಲಿ ಎಲ್ಲ ಲಿಟ್ರಲಿ ಅದ್ರ ಮೇಲೆ ಬರ್ಣನೆಲ್ಲ ಅವ್ರ ಮೇಲೆ ಹಾಕ್ಕೊಳ್ಳೋ ಹಂಗಾಗೋಯ್ತು. ನಾನು ಇನ್ನು ಹಿಂಗೆಲ್ಲ ಆಯ್ತು, ಇನ್ನು ಮುಗೀತು ಅಷ್ಟೇ ಅನ್ನೋ ಥರ ಫುಲ್ ಇಳಿದು ಹೋಗಿದ್ದ. ಪ್ಯಾರಲಲ್ಲಿ ನಾನು ಇದೆಲ್ಲ ಪ್ರಾಸೆಸ್ಸಲ್ಲಿ ವಾಪಸ್ ಬೆಂಗಳೂರು ಬಾ, ಅಲ್ಲೋಗು ಇಲ್ಲೋಗು ಇದೆಲ್ಲ ಆಗ್ಬೇಕಾದ್ರೆ ಈ ರಿಕ್ಕಿದೊಂದು ಕತೆ ಬರಿತಾನೆ ಇದ್ದೆ ನಾನು ಒಂದು 6-7 ವರ್ಷದಿಂದ. ನೆಕ್ಸ್ಟ್ ನನಗೆ ತುಗ್ಲಕ್ ನೋಡಿದ ತಕ್ಷಣ ರಕ್ಷಿತಕ್ಕೆ ಮಾಡ್ಬೋದು ಅಂತ ನಾನು ಆ ಲಾಸ್ಟ್ ಡೇ ಥಿಯೇಟ್ರಿಂದ ತೆಗಿಬೇಕಾದ್ರೆ ಅದೇ ಟಿ ವಿ ಎಸ್ ವಿಕ್ಟ್ರಲ್ಲಿ ಅವನ ಕತೆ ಹೇಳ್ತಾ ಹೋಗ್ತೀನಿ. ಅವನ ಕತೆ ಇಷ್ಟ ಆಗುತ್ತೆ ಮಾಡೋಣ ಅಂತ ಹೇಳ್ತಾನೆ. ನೆಕ್ಸ್ಟು ರಿಕ್ಕಿ ರಿಲೀಸಿಗೂ ಕೂಡ ಅದೇ ಟಿ ವಿ ಎಸ್ ವಿಕ್ಟ್ರಲ್ಲೇ ಥಿಯೇಟ್ರಿಗೆ ಹೋದ್ವಿ ನಾನು ಮತ್ತು ರಕ್ಷಿತ್. ಅದಾದಮೇಲೆ ನಮ್ಮದೊಬ್ಬ ಎಡಿಟರ್ ಇದ್ದ ಪ್ರದೀಪ್ ಅಂತ, ಈಗ ಅವನು ರಿತ್ವಿಕ್ ಅಂತ ಹೆಸರಿಟ್ಕೊಂಡಿದ್ದೆ, ನಿಮಗೆ ಹೆಸರು ಗೊತ್ತಿರಲಿ. ಆ ನನ್ನ ಮಗ ಬಸವೇಶ್ವರ ನಗರ ಹತ್ರ ಎಲ್ಲೋ ರಸ್ತೆ ಮೇಲೆ ಗಾಡಿ ಇಟ್ಟು ಯಾರೋ ಕರ್ಕೊಂಡು ಹೋದರು. ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಗಾಡಿ ಸಿಗಲಿಲ್ಲ. K005E L123 ಗಾಡಿ ನಂಬರ್ ಎಲ್ಲ ಸಿಕ್ಬಿಟ್ರೆ ಪ್ಲೀಸ್ ಯಾರಾದರೂ ಹೇಳ್ಬಿಡಿ, ಲಕ್ಕಿ ಗಾಡಿ ಹೋಗಿದೆ. ಸೊ ಒಂದು ಸಲಕ್ಕೆ ಎಸ್ ವಿ ಬಾಬು ಅವರು ರಕ್ಷಿತ್ ಕಾಲ್ ಸಿಗಬೇಕು ಅಂತಂದಾಗ ನಾವು ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಆ ಹೊರಡೋ ಪ್ರಾಸೆಸ್ಸಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದವರು ಇದ್ದಾರೆ. ವಚನ್ ಶೆಟ್ಟಿ ಅಂತ ಒಬ್ಬನ ಹತ್ರ ಒಂದು 10 ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ತೊಗೊಂಡು ರಕ್ಷಿತ್ ಫ್ರೆಂಡ್ಶಿಪ್ಗೆ ನಾನು ಕಾಲ್ ಶೀಟ್ ಕೊಡಬಾರ್ದು ಅಂತ ಹೇಳಿ, ಮಗನ ಇದೇನು ರೆಮ್ಯುನರೇಷನ್ ಇಷ್ಟಲ್ವಾ, ನಿನಗೆ ಇಷ್ಟು ನಾನು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಸಿಂಪಲ್ ಆಗಲು ಸರಿ ಹಿಟ್ ಆದಮೇಲೆ ಆ್ಯಕ್ಚುಲಿ ಅವನಿಗೆ ಅಡ್ವಾನ್ಸ್ ಹೋಗಿರೋದು. ಸೊ ಅದಕ್ಕಿಂತ ಮುಂಚೆ ನಾನು ಮಾತಾಡಿದ್ದೆ. ಬಟ್ ಆ ಹಿಟ್ ಆದಮೇಲೆ ಅವ್ನ ರೆಮ್ಯುನರೇಷನ್ ಎಷ್ಟು ಅದು ಫಸ್ಟ್ ಫಿಕ್ಸ್ ಮಾಡಿದ್ದು ನಾನು ಯಾವಾಗ, ಆ್ಯಂಡ್ ಫಸ್ಟ್ ಅಡ್ವಾನ್ಸು ನಂದೇ, ದೊಡ್ಡ ಅಡ್ವಾನ್ಸ್ ಅಂತ ಕೊಟ್ಟಿದ್ದೆ, ಯಾರು ಕ್ಲೈಮ್ ಮಾಡೋಂಗಿಲ್ಲ ಅವ್ನು ಹೇಳಿದ್ದೀನಿ. ಓಕೆ, ಸೊ ರಿಕ್ಕಿ ಆಗುತ್ತೆ ನಾನು ಸರ್ಕಾರಿ ಮಾಡೋಣ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾ ಇರ್ತೀನಿ. ಆವಾಗ ರಕ್ಷಿತ್ ನನಗೆ ಫೋನ್ ಮಾಡ್ತಾನೆ. ಸೊ ರಕ್ಷಿತ್ ಫೋನ್ ಮಾಡ್ತಾನೆ, ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ರಿಕ್ಕಿ. ಆವಾಗ ಮಗ ನಾವು ಅವನೇ ಶ್ರೀಮನ್ನಾರಾಯಣ ಮಾಡೋಣ ಅಂತ ಕೇಳ್ತಾನೆ. ಕತೆ ರೆಡಿ ಆಗಿಬಿಟ್ಟು ಒಂದಷ್ಟು ಪ್ರೊಡ್ಯೂಸರ್ಸ್ಗೆಲ್ಲ ಹೇಳೋದು ಅಂತೆಲ್ಲ ಆಯಿತು, ಒಂದಷ್ಟು ಜನ ಟ್ರೈ ಮಾಡಿದ್ವಿ, ಎಲ್ಲೂ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿ ತುಂಬ ದೊಡ್ಡ ಬಜೆಟ್ ಆಗಿನ ಕಾಲಕ್ಕೇ ತುಂಬ ದೊಡ್ಡ ಬಜೆಟ್ ಆಗುತ್ತೆ ಇದು ಅನ್ನೋ ಥರ. ಆಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ವಿ, ಇದು ರಕ್ಷಿತ್ಗೆ ಅಷ್ಟು ದುಡ್ಡು ಹಾಕಿದ್ರೆ ವಾಪಸ್ ಬರೋಲ್ಲ, ಅವ್ನಿಗೇನಿದ್ರು ಸಿಂಪಲ್ ಒಂದು ಈ ಥರ ಬಜೆಟ್ ಹಾಕಿದ್ರೆ ಅವ್ನು ರಿಕವರಿ ಇಷ್ಟಿದೆ, ಇದನ್ನೆಲ್ಲ ಮಾತಾಡೋಕ್ಕೆ ಶುರು ಮಾಡೋದು. ನಮಗೇನಂದ್ರೆ ಸಿನಿಮಾ ಅಷ್ಟೇ ಇಂಪಾರ್ಟೆಂಟ್, ನೀನು ರಿಕವರಿ ಮಾತಾಡೋದು ನಮಗೇನು ಗೊತ್ತಾಗುತ್ತೆ ಅನ್ನೋ ಥರ ಥಾಟ್ ಇತ್ತು ಅವಾಗ. ಸರಿ, ಆವಾಗ ಒಂದು ಫ್ರೆಶ್ ಮಾರ್ನಿಂಗ್ ರಕ್ಷಿತ್ ಮನೇಲೇ ಕುತ್ಕೊಂಡು ಇದು ಡಿಸ್ಕಷನ್ ಟೈಮಲ್ಲಿದ್ದಾಗ ನಾವು ಕಿರಿಕ್ಪಟ್ಟಿ ಕೈ ಹಾಕಿದ್ರೆ ಹೇಗೆ ಅಂತಂದ. ಸರಿ, ಅದಕ್ಕೆ ನಾವು ವಾಪಸ್ ನಮ್ಮ ಕಾಲೇಜ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹಾಕಿ ನಾವು ವಾಪಸ್ ನಾವೆಲ್ಲ ಕೂತ್ಕೊಂಡು ನಾನು ರಕ್ಷಿತ್ ಕೂತ್ಕೊಂಡು ಒಂದು ಕತೆ ಮಾಡ್ತೀವಿ. ಅದು ನನ್ನ ಕನ್ಸ್ಟ್ರಕ್ಷನ್ ಆಫೀಸಲ್ಲಿ ರೈಟರ್ಸ್ಗೆಲ್ಲ 11 ಗಂಟೆ ಬಂದರು, ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿದ್ವಿ, ಎಲ್ರಿಗೂ ಶಾಕು, ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ ಅನಿಸ್ತು. ಜನವರಿಗೆ ರಿಕ್ಕಿ ರಿಲೀಸ್ ಮಾಡಿದ್ದೀವಿ, ಫೆಬ್ರವರಿಗೂ ಏನೋ ಕಾಲ್ ತೊಗೋತೀವಿ. ಕಾಲ್ ತೊಗೊಂಡು ತಕ್ಕಂಥ ನಾವು ಫಸ್ಟ್ ಹಾಫ್ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತೀವಿ, ಶೂಟ್ ಮಾಡ್ತೀವಿ. ಸೇಮ್ ಇಯರ್ 2016 ನಾವು ಬಂದುಬಿಡ್ತೀವಿ ಸೀದಾ, ಲೈಕ್ ಡಿಸೆಂಬರ್ಗೆ ಇನ್ನೊಂದು ಸಿನಿಮಾ ರಿಲೀಸ್ ಮಾಡಿಬಿಡ್ತೀವಿ ಕಿರಿಕ್ಪಾಟಿನ. ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕೊಡ್ತೀರ ನೀವು, ದೊಡ್ಡ ದೊಡ್ಡ ಸಕ್ಸಸ್ನ ಕಾಣುತ್ತೆ, ತುಂಬ ಅವಾರ್ಡ್ಸು, ಸ್ಟೇಟ್ ಅವಾರ್ಡ್ ಬರುತ್ತೆ. ನನ್ನ ಲೈಫಿನ ಎಲ್ಲ ಫಸ್ಟ್ ಅವಾರ್ಡ್ಸ್ಗಳು ಅಲ್ಲೇ ಬಂದಿದ್ದು ಸಿನಿಮಾಗೆ ಸಂಬಂಧಪಟ್ಟಂಗೆ. ತುಂಬ ಖುಷಿಯಾಗುತ್ತೆ. ಆ ಟೈಮಲ್ಲಿ ನನಗೆ ಬೇರೆ ಬೇರೆ ಆಫರ್ಸ್ಗಳಿರುತ್ತೆ ನಾನು, ಬಟ್ ಅವೆಲ್ಲವನ್ನು ಮೀರಿ ನನ್ನ ಮೂಲ ಉದ್ದೇಶಕ್ಕೆ ಹೋಗ್ತೀನಿ ನಾನು. ಇಲ್ಲ, ನಾನು ಸರ್ಕಾರಿ ಮಾಡೆ, ನೆಕ್ಸ್ಟ್ ಏನು ಸಿನಿಮಾ ಇದ್ರು ಮಾಡೋದಂತ ಅನ್ಕೊಂಡು ಆ ಸಿನಿಮಾ ಮಾಡಿದಾಗಲೂ ಸುಮಾರು ಜನ ಹೇಳಿದ್ದೀನಿ ಇಂಡಸ್ಟ್ರಿ ಒಳಗಡೆ, ರಕ್ಷಿತ್ ಅವರು ಡೈರೆಕ್ಟ್ರು, ಫ್ರೆಂಡ್ ಅಂತ ಅಂದ್ಕೊಂಡು ಸುಮ್ಮನೆ ಅವ್ನು ಹಾಕ್ಕೊಂಡು ಅವನೇ ಮಾಡಿರ್ತಾನೆ ಅಂತ. ಅದು ನಾರ್ಮಲಿ ನಡೆಯುತ್ತೆ ನಮ್ಮ ಇಂಡಸ್ಟ್ರಿಲಿ. ಸೊ ಅವಾಗ ಇದೆಲ್ಲ ಕೇಳಿದಾಗ ವಾಪಸ್ ಈಗ ನನ್ನನ್ನು ನನ್ನ ಕೆಲಸವನ್ನು ನನಗೆ ಎಷ್ಟು ಬರುತ್ತೆ, ನಾನು ಯಾವ ಲೆಕ್ಕದಲ್ಲಿ ಇದ್ದೀನಿ ಅಂತ ನಾನೊಂದು ಟೆಸ್ಟ್ ರನ್ ಆಗ್ಬೇಕು ಈಗ ನನ್ನ ಮೇಲೆ. ಸೊ ಹಾಗಾಗಿ ಅದನ್ನು ಮಾಡೋ ಪ್ರಾಸೆಸ್ಗೆ ಹೊರಟೆ ನಾನು, ಸರ್ಕಾರಿ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ನಾನು. ಸೊ ಸರ್ಕಾರಿ ಮಾಡ್ತೀನಿ ಅಂತ ಹೊರಟಾಗ ತಲೆಗೆ ಬಂದಿದ್ದೆ ನಮ್ಮ ಕನ್ನಡ ಶಾಲೆಗಳು. ಕನ್ನಡ ಶಾಲೆಗಳನ್ನ ಹೇಳ್ತೀನಿ ಅಂದ ತಕ್ಷಣ ಶಾಲೆಯಲ್ಲಿ ಏನು ಹೇಳ್ತೀನಿ, ನಾನು ಸ್ಟೋರಿ ಹೇಳಿದ್ನಲ್ವ, ಅಂಥದ್ದೇ ಸ್ಟೋರಿನ ತೊಗೊಂಬರೋಣ. ಅದರಲ್ಲಿ ಇಂಥದ್ದೊಂದು ವಿಷಯ ಇಡೋಣ, ಇದು ನ್ಯಾಷನಲ್ ಅವಾರ್ಡ್ ಬರುತ್ತೆ, ಇದು ಇಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ, ಕೋಟಿಗಟ್ಟೆ ಕಲೆಕ್ಷನ್ ಮಾಡುತ್ತೆ, ಇವೆಲ್ಲ ಥಾಟೇ ಇಲ್ಲ. ಅನಂತ್ ಸರ್ ಬಂದರು, ದೊಡ್ಡ ಶಕ್ತಿ ಸೇರ್ಕೊಳ್ತಲ್ಲಿ ಮಕ್ಕಳೆಲ್ಲ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು. ICU ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಮುಚ್ಚೋಲ್ಲ, ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ. ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ
ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಇಟ್ಸ್ ಎ ಡ್ಯೂಟಿ ಆಫ್ ದ ಗವರ್ನಮೆಂಟ್. ಮಾತಾಡುದು ಮಾರೆ ಇವರು. ನಾನು ಮೈಸೂರಲ್ಲಿ ಏನೋ ಶೂಟಿಂಗ್ ಏನೋ ಹೋಗಿದ್ದೆ, ಅವಾಗ ರಕ್ಷಿತ್ ಕೂಡ ಅಲ್ಲೇ ಇದ್ದ. ನಾನು ರಕ್ಷಿತ್ ಮೀಟ್ ಮಾಡೋಕೆ ಹೋಗ್ತೀನಿ ಅವ್ನ ಹೋಟೆಲ್ಗೆ. ಅವ್ನು ಸಿಕ್ಕಿದಾಗ ನಂಗೆ ಇನ್ಫಾರ್ಮೇಷನ್ ಬರುತ್ತೆ ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ. ನಾನು ವಾಪಸ್ ಫಸ್ಟ್ ಪರ್ಸನ್ ನಾನು ಹಂಚಿಕೊಂಡಿದ್ದು, ಮಗ ನಮ್ಮ ಸರ್ಕಾರಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಅಂದ್ಕೊಂಡು ಹೇಳ್ಕೊಂಡಿದ್ದೆ ರಕ್ಷಿತ್ ಹತ್ರ. ಎಲ್ಲವೂ ಅಲ್ಲೇ ಲಿಂಕ್ ಆಗ್ತಾನೆ ಹೋಯಿತು. ಅದು ತುಂಬ ಪ್ರೆಸ್ಟೀಜಿಯಸ್ ಅವಾರ್ಡ್ ನಮಗೆ. ಬೇರೆ ಇಂಡಸ್ಟ್ರಿ ಅವ್ರಿಗೆಲ್ಲ ಆಸ್ಕರ್ ಇದ್ದಂಗೆ ನಮಗೆ ನಮ್ಮ ನ್ಯಾಷನಲ್ ಅವಾರ್ಡ್. ನಮ್ಗೆ ಅರ್ಹತೆ ಇದೆಯಾ, ನಾವು ಅಲ್ಲವರೆಗೆಲ್ಲ ಹೋಗ್ತೀವಿ ಅನ್ನೋದು ಕನಸಲ್ಲೂ ಕೂಡ ನಾವು ಯೋಚನೆ ಮಾಡೋಕೆ ಆಗದೇ ಇರೋಂಥ ವಿಷಯ. ಬಿಕಾಸ್ ಈ ಸಿನಿಮಾ ನಾನು ಆ ಥರದಲ್ಲಿ ಮಾಡಿದ್ದೆ. ಅಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳು, ತಂತ್ರಜ್ಞರು ಎಲ್ಲರೂ ಒಂದು ಹಾಲಲ್ಲಿ ಕೂತಿದ್ವಿ. ನನಗೆ ಐ ವಾಸ್ ಶಾಕ್ಡ್ ಆ್ಯಕ್ಚುಲಿ. ಅಂದರೆ ಸ್ವರ್ಣ ಕಮಲ ಅನ್ನೋದೇ ಒಂದು ದೊಡ್ಡ ಕನಸಲ್ವ. ಫಸ್ಟು ಫ್ರಂಟ್ ರೋಲಲ್ಲೇ ಕೂರಿಸಿದ್ರು. ಆ ಹೆಸರು ಅಲ್ಲಿ ನೋಡಿದೆ, ನೋಡಿ ಆ ಕಡೆ ನೋಡ್ತೀನಿ, ಎಲ್ಲ ಕಡೆಗೆ ವಿಕಿ ಕೌಶಲ್ಲು, ಅಕ್ಷಯ್ ಕುಮಾರು ಇವ್ರುಗಳದೆಲ್ಲ ಲಿಸ್ಟ್ ಇತ್ತು ಅಲ್ಲಿ. ಸೇಮ್ ರೋಲಲ್ಲೇ ಒಂದು ಸೈಡ್ ಇದರಲ್ಲಿತ್ತು. ನ್ಯಾಷನಲ್ ಅವಾರ್ಡ್ ಬಂದಾಗಲೂ ನನಗೆ ಖುಷಿಯಾಗಿದ್ದಂತೂ ಹೌದು. ಅದನ್ನು ತೊಗೊಂಡಾಗ ಅದು ಪ್ರೆಸಿಡೆಂಟ್ ಕೈಯಲ್ಲಿ ತೊಗೊಂಡು ತುಂಬ ಪ್ರೆಸ್ಟೀಜಿಯಸ್ ಅವಾರ್ಡ್, ಜವಾಬ್ದಾರಿನೂ ಕೂಡ ಹೌದು. ಇನ್ನೊಂದು ಸ್ಪೆಷಲ್ ಮೆನ್ಷನ್ ಈ ಜರ್ನಿಲಿ ಏನಂತಂದರೆ, ಪ್ರಗತಿ ಬರೋವರೆಗೂ ಒಂಥರ, ಪ್ರಗತಿ ಬಂದಮೇಲೆ ಒಂಥರ. ಅವಳು ಬಂದಮೇಲೆ ನಾನು ಅವಳಿಗೆ ಟೈಮ್ ಕೊಡಲಿಲ್ಲ, ಸಿನಿಮಾ ಕೆಲಸ ಇವನ್ನೇ ಮಾಡ್ತಾ ಹೋಗ್ತಾ ಇದ್ದೆ. ಬಟ್ ತುಂಬ ಚೆಂದ, ಅದೊಂದು ಶಕ್ತಿ ಯಾವತ್ತು ಹಿಂದೆಯಿಂದ ಕಾಪಾಡುತ್ತಂತೆ. ಮೇ ಬಿ ಮೊನ್ನೆದು ಆಕ್ಸಿಡೆಂಟ್ ಕೂಡ ಹಾಗೆ, ಯಾವುದು ಶೂಟಿಂಗ್ ಆಗ್ಬೇಕಾದ್ರೆ ಆ ಬ್ಲೆಸ್ಸಿಂಗ್ಸ್ ಇರಬೇಕು. ಆ್ಯಂಡ್ ನೀವುಗಳು ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ವಿಸಿಟ್ಗೆ ಹೋದಾಗ ತುಂಬ ವಯಸ್ಸಾದವರು, ಮಕ್ಕಳು ಎಲ್ಲ ಬಂದು ನೀವು ಆಶೀರ್ವಾದ ಮಾಡಿದ್ದು, ಎಂಥ ಒಂದು ಅದ್ಭುತ ಶಕ್ತಿ ಸಿಕ್ಕಿದೆ, ಒಂದು ಸ್ಟ್ರೆಂತ್ ಸಿಕ್ಕಿದೆ ಅಂತಂದರೆ, ಇಲ್ಲಿವರೆಗಿದ ಜರ್ನಿ ಬಿಡ್ಬಿಡಿ, ಇನ್ನು ಮುಂದೆ ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಲೆವೆಲ್ಗೆ ಪುಷ್ ಮಾಡಿದೆ. ಮೋಸ್ಟ್ಲಿ ಅದು ನಿಮ್ಮೆಲ್ಲರ ಆಶೀರ್ವಾದನೇ ಮೋಸ್ಟ್ಲಿ ಅಲ್ಲಿವರೆಗೂ ತಲುಪಿಸ್ತೀವಿ ಸಿನಿಮಾನ ಅಂತ ಅಂದ್ಕೊಳ್ತೀನಿ ನಾನು. ವಾಪಸ್ ಈ ನ್ಯೂಮರಾಲಜಿ ಬುಕ್ ಓದಿದ್ನಲ್ಲ ರಿಷಬ್ ಶೆಟ್ಟಿ ಚೇಂಜ್ ಮಾಡೋಕ್ಕೆ, ಈ ನಂಬರ್ 7ಗೆ ಒಂದು ಪ್ರಾಬ್ಲಮ್ ಇದೆ ಏನಂತಂದರೆ, ನಮ್ಮ ಲೈಫು ಸ್ವಿಮ್ಮಿಂಗ್ ಅಪೋಸಿಟ್ ದಿ ಕರೆಂಟ್ ಅಂತ. ನಾನು ಏನೇ ಮಾಡೋದು ಸುಲಭದಲ್ಲಿ ಆಗೇ ಇಲ್ಲ. ಒಂದು ಸುಲಭದಲ್ಲಿ ಆಗಿದ್ದಂದರೆ ಎರಡೇ ವಿಷಯ, ನನ್ನ ಹೆಂಡತಿ ಸಿಕ್ಕಿದ್ದು, ನನ್ನ ಮಗ ಹುಟ್ಟಿದ್ದು. ಬಿಟ್ಟರೆ ಎಲ್ಲ ಸ್ಟ್ರಗಲ್ ಇಲ್ಲ ಜೀವನದಲ್ಲಿ. ಸೊ ಹಾಗಾಗಿ ಆ್ಯಂಡ್ ಇದ್ರ ಜೊತೆಗೆ ನನ್ನ ಸರ್ಕಾರಿ ಶಾಲೆ ದಿನಗಳು ಕನ್ನಡಕದ ಚಡ್ಡಿಯಿಂದ ಈ ಸರ್ಕಾರಿ ಹೊರಗೆ ನಾನು ನಿಮ್ಮ ಹತ್ರ ನನ್ನ ಕಥೆನ ಹಂಚ್ಕೊಂಡಿದ್ದೀನಿ. ಇನ್ನೂ ತುಂಬ ವಿಷಯಗಳು ಅದನ್ನು ಹೇಳೋಕ್ಕೆ ಅನುಶ್ರೀ ಅವರ ಚಾನಲಲ್ಲಿ ಟೈಮ್ ಸಾಕಾಗಲ್ಲ ಅಲ್ಲಿ. ಸೊ ಈ ಸೀರೀಸ್ಗಳು ಮಾಡಬೇಕಾಗತ್ತೆ ಆಮೇಲೆ. ಓಕೆ, ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ನೆನಪಾಗಿದ್ದು ಹೇಳಿದ್ದೀನಿ ನಾನು. ಸೊ ಇದು ನನ್ನ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು.